32 inches ಎಲ್ಇಡಿ ಟಿವಿ ಆಕ್ಚುಲಿ ಇದರ ಎಂ ಆರ್ ಪಿ ಬಂದ್ಬಿಟ್ಟು 19,900 ಇದೆ ನಿಮಗೆ ಬಂದ್ಬಿಟ್ಟು ದೀಪಾವಳಿ ಆಫರ್ 7,990 ಇದೆ ಅಂದ್ರೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಟಿವಿ ಸರ್ ವಿತ್ ಸ್ಮಾರ್ಟ್ ಟಿವಿ ಸೊ ಇದು ಫೆಸ್ಟಿವಲ್ ಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಇಟ್ಟಿದ್ದೇವೆ ಇದು ಬಂದ್ಬಿಟ್ಟು ಎಂ ಆರ್ ಪಿ ನಿಮಗೆ 22,990 ಇದೆ ನಿಮ್ಗೆ ಇದು ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು 13,490 ನೀವು ಸೇವ್ ಮಾಡಬಹುದು 9,500 ರುಪೀಸ್ ವಿತ್ ಒಂದು ಗಿಫ್ಟ್ ಫ್ರೀ ಇದೆ ನಿಮ್ಗೆ ಅಡಿಷನಲ್ ಆಗಿ 23,000 ನಮಗೆ 40 ಇಂಚು ಸಿಗುತ್ತೆ ಸರ್ ಹೌದು ಸರ್ 43 inches ವಿತ್ ಸ್ಮಾರ್ಟ್ ಟಿವಿ ವಿತ್ ಸ್ಮಾರ್ಟ್ ಟಿವಿ ಎಸ್ ಎಸ್ ಸರ್ ಓಕೆ ನಮ್ಗೆ ಅರೌಂಡ್ 3.5 ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಅಲ್ಲ ಸರ್ ಬ್ರಾಂಡ್ ಯಾಮ ಕನ್ವರ್ಟ್ ಮಾಡ್ತೀವಲ್ಲ ಇಟ್ಸ್ ಅ ಬೆನಿಫಿಟ್ ಅಲ್ಲ ಸರ್ ನಮಗೆ ಇವಾಗ ದಿವಾಲಿ ಆಫರ್ ನಡೀತಾ ಇದೆ ಸರ್ ದಿವಾಲಿ ಆಫರ್ ಇದೆ ಕ್ರೆಡಿಟ್ ಕಾರ್ಡ್ ಇದೆ ಫೈನಾನ್ಸ್ ಆಪ್ಷನ್ ಇದೆ ಸರ್ ಬೆಸ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ನಮ್ಮ ಅಂಗಡಿ ವತಿಯಿಂದ ಗಿಫ್ಟ್ ಕೊಡ್ತಾ ಇದೀವಿ ಸರ್ ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದೀವಿ ಏನಂದ್ರೆ ಸರ್ ಅದಕ್ಕೆ ಬಂದು ನಿಮ್ಗೆ ಓನ್ಲಿ ಫಾರ್ ಕೋಲ್ಡ್ ನೀರು ಇದ್ರದಲ್ಲಿ ಏನಂದ್ರೆ ಸರ್ ನಾವು ಬಟ್ಟೆ ಹಾಕ್ತಿವಲ್ಲ ಇನ್ಬಿಲ್ಡ್ ಗೀಜರ್ ಇದೆ ಸರ್ ಇದ್ರದ್ದು ಕೋಲ್ಡ್ ನೀರನ್ನ ಹಾಟ್ ವಾಟರ್ ಮಾಡ್ಕೊಂತೀವಿ ಡಿಪೆಂಡ್ ಆಫ್ ಆರ್ ಪಿ ಎಂ ಮೇಲೂ ವರ್ಕ್ ಆಗುತ್ತೆ ಇದು ಸ್ಮಾಲ್ ಫ್ರಿಜ್ ಬೇಕಂದ್ರೆ ಇದು ಅವೈಲೇಬಲ್ ಇದೆ ಶಾಪ್ಗೂ ಇಡಬಹುದು ಅಂಡ್ ಮೆಡಿಸನ್ ಹಾಕಿ ಇಡಾಗು ಯೂಸ್ ಆಗುತ್ತೆ ಓಕೆ ಶಾಪ್ಗೆ ಆಫರ್ ನಿಮಗೆ 4 doors ಬೇಕಂತ 4 doors ಸಿಗುತ್ತೆ ನಿಮಗೆ 2 doors ಬೇಕಂತ 2 doors 3 doors ಬೇಕಂತ ಹೇಳಿ ಸ್ನೇಹಿತರೆ ಈ ತರ ನಿಮಗೆ 3 doors ಇದೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ರಲ್ಲ ಇದು ನಿಮ್ಗೆ 3 doors ಇದೆ ಇದೇನ ಒಂದ್ ಸೈಡ್ ನಿಮ್ಗೆ ಫುಲ್ ದೊಡ್ಡದು ಬರುತ್ತೆ ಈ ಸೈಡ್ ಏನಿದೆ ನಿಮ್ಗೆ ನಿಮಗೆ ಕಮರ್ಷಿಯಲ್ ಹೋಮ್ ಥಿಯೇಟರ್ಸ್ ಇದೆ ವಿತ್ ಮೈಕ್ ವಿತ್ ಬ್ಯಾಟರಿ ಇದು ನಿಮ್ಗೆ 300 rupees ಇಂದ ಹಿಡಿದು ಕಮರ್ಷಿಯಲ್ ಕೂಲರ್ಸ್ ಸಿಗುತ್ತೆ ನಿಮಗೆ ಮನೆಯಲ್ಲಿ ಯೂಸ್ ಮಾಡೋದು ಕೂಲರ್ ಸಿಗುತ್ತೆ ಆಮೇಲೆ ಕಮರ್ಷಿಯಲ್ ಟೈಪ್ ಕೂಲರ್ಸ್ ಸಿಗುತ್ತೆ ವೆಟ್ ಗ್ರೈಂಡರ್ಸ್ ವೆಟ್ ಗ್ರೈಂಡರ್ ಬೇಕಂತ ಹೇಳಿದ್ರೆ ಆ ತರ ಸಿಗತ್ತೆ ಆಮೇಲೆ ನಿಮ್ಗೆ ಗೀಜರ್ಸ್ ಅಲ್ಲಿ ಎಲೆಕ್ಟ್ರಿಕ್ ಗೀಜರ್ಸ್ ಸಿಗತ್ತೆ ಗ್ಯಾಸ್ ಗೀಜರ್ಸ್ ಸಿಗತ್ತೆ ಆಮೇಲೆ ನಿಮ್ಗೆ ಸಣ್ಣ ವಸ್ತು ಏನಾದ್ರು ನಾನ್ ಸ್ಟಿಕ್ಸ್ ಅವೆಲ್ಲ ಬೇಕಂದ್ರು ನಮ್ಮ ಹತ್ರ ಅಪ್ಲೈನ್ಸಸ್ ಎಲ್ಲ ಸಿಗತ್ತೆ ಸರ್ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋನ ಮಾಡ್ತಾ ಇರೋದು ಒಂದು ಟಿವಿ ಶೋರೂಮ್ದ ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ರೈಲ್ವೆ ಸ್ಟೇಷನ್ ಇದೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನು ಇಲ್ಲಿಂದ ನಿಮಗೆ ಜಸ್ಟ್ ಇದು ಸಿ ಬಿ ಟಿಗೆ ಹೋಗೋದು ರೋಡು ಸಿ ಬಿ ಟಿಗೆ ನೀವು ಹೋಗೋದು ರೋಡಿಗೆ ಜಸ್ಟ್ ಜಾಸ್ತಿ ಇಲ್ಲ ನಿಮಗೆ 100-150 meters ಇದೆ ಅಷ್ಟೇ ನೀವು ಬೈ ವಾಕ್ ನೀವು ನಡ್ಕೊಂಡು ಬರ್ಬೋದು ಇಲ್ಲಿ ನಿಮಗೆ ಏನು ಬೋರ್ಡ್ ಕಾಣ್ತಾ ಇದೆಯಲ್ಲ ಈ ಬೋರ್ಡ್ ಸ್ವಲ್ಪ ನೀವು ಮುಂದ್ಗಡೆ ಹೋತಾ ಅಂದ್ರೆ ಇಲ್ಲಿ ನಿಮಗೆ ದೊಡ್ಡ ಏನು ಬೋರ್ಡ್ ಕಾಣ್ತಾ ಇದೆಯಲ್ಲ ಇದು ಈ ಬೋರ್ಡ್ನಿಂದ ಸ್ವಲ್ಪ ನೀವು ಮುಂದ್ಗಡೆ ಹೋದ ತಕ್ಷಣ ನಿಮಗೆ ಇಲ್ಲಿ ಏನಿದೆಯಲ್ಲ ನೇರಾಗಿ ಈ ನಿಮಗೆ ಕಾಂಪೌಂಡ್ ಸಿಗುತ್ತೆ ಇದು ನೀವು ನೋಡ್ಕೋರಿ ಅದರ ಅಪೋಸಿಟ್ ನಿಮಗೆ ಮೆಗಾಟ್ರಾನಿಕ್ ಸೌಂಡ್ ಸಿಸ್ಟಮ್ ಡಿಜೆದು ಶಾಪ್ ಇದೆ ಆ ಶಾಪ್ ಪಕ್ಕನೇ ಸ್ನೇಹಿತರೆ ನಿಮಗೆ ಇದು ಏನಿದೆಯಲ್ಲ ಜಂಬೋ ಅಂಥೇಳಿ ಜಂಬೋ ದ ಮೆಗಾ ಸ್ಟೋರ್ ಅಂಥೇಳಿ ಒಂದು ದೊಡ್ಡ ಶೋರೂಮ್ ಇದೆ ಈ ಶೋರೂಮ್ ಒಳಗಡೆ ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾಕಂದರೆ ಇದು ತುಂಬ ಲಘು ಬರೋದು ಇತ್ತು ವಿಡಿಯೋನ ದಸರಿಗೆ ಮುಂಚೆನೇ ಬಟ್ ನಿಮ್ಮ ಸಲುವಾಗಿ ನಾವು ಏನೋ ಆಫರ್ ಇಟ್ಟಿದ್ದೀವಿ ಅದು ಆಫರ್ ತಾನೇ ಅವರು ಯಾವಾಗ ಇದು ಮಾಡಿದಾರಲ್ಲ ಆವಾಗ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಥರ ಏನಿದೆಲ್ಲ ನಿಮಗೆ ಶಾಪ್ ನಾವು ಈಗ ಶೋರೂಮ್ ಒಳಗಡೆ ಬಂದಿದ್ದೀವಿ ಈ ಥರ ನಿಮಗೆ ಏನಿದೆಲ್ಲ ಎಲ್ಲ ಈ ಥರ ಆಫರ್ಸ್ ಎಲ್ಲ ಇರ್ತಾವೆ ಅದು ಯಾವ್ಯಾವ ಆಫರು ಯಾವಾಗ ಏನೇನು ಆಫರ್ ನಡೀತಾ ಇರುತ್ತೆ ಅಂತ ಹೇಳಿದ ಸ್ನೇಹಿತರೆ ಪ್ರತಿ ದಿವಸ ನಿಮಗೆ ಬೇರೆ ಬೇರೆ ಆಫರ್ನ ನಡೀತಾ ಇರ್ತೈತಿ ಬಟ್ ಇವತ್ತು ಏನಿದೆಲ್ಲ ದೀಪಾವಳಿದು ನಿಮಗೆ ಆಫರನ್ನು ಇಟ್ಟಿದ್ದೀವಿ ಅದು ಯಾವ ಥರ ಆಫರ್ ಅಂತ ಹೇಳಿ ಸ್ನೇಹಿತರೆ ನಮ್ಮ ವಿಡಿಯೋಗೆ ನೀವು ಶೇರ್ ಮಾಡಿ ಬರಬೇಕು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಂದ ತಕ್ಷಣ ನಿಮಗೆ ಡಿಸ್ಕೌಂಟೂ ಸಿಗುತ್ತೆ ಅದೇ ಥರ ನಿಮಗೆ ಒಂದು ಗಿಫ್ಟ್ ಐಟಮು ಇಟ್ಟಿದ್ದೀವಿ ಅದು ಯಾವ ಗಿಫ್ಟ್ ಐಟಮ್ ಅಂತ ಹೇಳಿ ಸ್ನೇಹಿತರೆ ನೀವು ಯಾವ ಐಟಮ್ ನೀವು ತಗೋತೀರಾ ಆ ಐಟಮ್ದಲ್ಲಿ ನಿಮಗೆ ಬೇರೆ ಬೇರೆ ಥರದ್ದು ಗಿಫ್ಟ್ ಐಟಮ್ನ ಇದೆ ನೀವು ಟಿ ವಿ ಪರ್ಚೇಸ್ ಮಾಡಿದಂದರೆ ಟಿ ವಿ ಮೇಲೆ ಒಂದು ಬೇರೆ ಆಫರ್ ಇದೆ ನಿಮಗೆ ನೀವು ಫ್ರಿಜ್ ಆಯಿತು ವಾಷಿಂಗ್ ಮಿಷಿನ್ ಆಯಿತು ಈ ಥರ ನೀವು ಏನು ತಗೋತಿರಲ್ಲ ಅದ್ರ ಮೇಲೆ ನಿಮಗೆ ಎಲ್ಲ ಥರದ್ದು ಬೇರೆ ಬೇರೆ ನಿಮಗೆ ಆಫರನ್ನು ಇಟ್ಟಿದ್ದೀವಿ ಅದ್ರ ನಿಮಗೆ ಎ ಸಿ ಬೇಕಂದ್ರೆ ಎ ಸಿ ಸಿಗತ್ತೆ ನಿಮಗೆ ಫ್ರಿಜ್ ಇದೆ ವಾಷಿಂಗ್ ಮಿಷಿನ್ ಇದೆ ಎಲ್ಲ ಮನೆಗೆ ಯೂಸ್ ಆಗೋದು ವಸ್ತುನ ಇವ್ರ ಕಡೆ ಸಿಗತ್ತೆ ಸ್ನೇಹಿತರೆ ಹೋಮ್ ಅಪ್ಲೈನ್ಸಲ್ಲಿ ತುಂಬ ವೆರೈಟಿನ ಇದೆ ಒಂದು ಸತ ಈ ಶೋರೂಮ್ಗೆ ವಿಸಿಟ್ ಕೊಡಿ ಸ್ನೇಹಿತರೆ ರಿಸನೇಬಲ್ ಪ್ರೈಸ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಇದು ಏನಿಲ್ಲ ಅಂತ ಹೇಳಿದ್ರು ಒಂದು ಭಾಳ ವರ್ಷದ ಹಿಂದೆ ಇದು ಶಾಪ್ ಭಾಳ ಹಳೆ ಶಾಪ್ ಇದೆ ಈಗ ಸರ್ಗೆ ಏನಿದೆಲ್ಲ ಸ್ನೇಹಿತರೆ ಬೆಟ್ ಆಗೋಣ ಬೆಟ್ ಆಗೋಣ ಮುಂಚೆ ನಿಮಗೆ ಇನ್ನೂ ಸ್ವಲ್ಪ ನಾನು ಫ್ರಿಜ್ ವಾಷಿಂಗ್ ಮಿಷಿನ್ ಯಾವುದಿದೆ ಏನೇನಿದೆ ಅದನ್ನು ಎಲ್ಲ ನೋಡ್ಕೋರಿ ಆಮೇಲೆ ಇದು ವಿಡಿಯೋದಲ್ಲಿ ನಿಮಗೆ ಏನಿದ್ರೆ ಎಕ್ಸ್ಚೇಂಜ್ ಆಫರೂ ಇರುತ್ತೆ ನಿಮ್ಮ ಹಳೆ ಟಿ ವಿ ಇದೆ ನಿಮ್ಮ ಹಳೆ ಫ್ರಿಜ್ ಇದೆ ವಾಷಿಂಗ್ ಮಿಷಿನ್ ಇದೆ ಅದನ್ನು ಕೊಟ್ಟು ಕ್ಯಾಸ ಎಕ್ಸ್ಚೇಂಜ್ ಮಾಡಿನೂ ನೀವು ಪಡ್ಕೋಬೋದು ಅದು ಯಾವ ಥರ ಏನಂಥೇಳಿ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀನಿ ಈ ಥರ ನನಗೆ ಎಲ್ಲ ಸಣ್ಣ ಫ್ರಿಜ್ ಬೇಕಂತ ಸಣ್ಣ ಫ್ರಿಜ್ ಸಿಗುತ್ತೆ
ನಿಮಗೆ ಮ್ಯಾಕ್ರೋನ್ ಬೇಕಂದ್ರೆ ಮ್ಯಾಕ್ರೋನ್ ಸಿಗುತ್ತೆ. ಈ ಥರ ಎಲ್ಲ ವಸ್ತುನೂ ಅದಾವು. ಯಾಕಂದರೆ ಯಾವುದು ಸಿಗಲ್ಲ ಅನ್ನಂಗಿಲ್ಲ, ಆ ಥರ ಇಲೆಕ್ಟ್ರಾನಿಕ್ ಒಳಗೆ ತುಂಬ ವಸ್ತುನೂ ಅದಾವು. ಅದೆಲ್ಲ ನೋಡ್ಕೊಳ್ಳೋಣ, ಯಾವ್ಯಾವ ಪ್ರೈಸ್ ಇದೆ, ಏನೇನಿದೆ, ಎಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ, ಅದ್ರ ಬಗ್ಗೆ ಟೋಟಲಾಗಿ ನಿಮ್ಗೆ ಎಲ್ಲ ಡೀಟೇಲ್ ನಾನು ಕೊಡ್ತೇನೆ ಸ್ನೇಹಿತರೆ. ವಾಷಿಂಗ್ ಮಿಷಿನ್ದಲ್ಲಿ ತುಂಬ ಬ್ರ್ಯಾಂಡ್ ಇದೆ, ನಿಮ್ಗೆ ಎಲ್ಲ ಬ್ರ್ಯಾಂಡು ನಿಮಗೆ ಇಲ್ಲೇ ಸಿಗುತ್ತೆ. ಯಾಕಂದ್ರೆ ನಿಮಗೆ ಎಲ್ ಜಿ ಆಯಿತು, ಸ್ಯಾಮ್ಸಂಗ್ ಆಯಿತು, ಗೋದ್ರೇಜ್ ಆಯಿತು, ಪ್ಯಾನಸೋನಿಕ್ ಆಯಿತು, ಈ ಥರ ಎಲ್ಲ ಮಲ್ಟಿ ಬ್ರ್ಯಾಂಡ್ ಒಳಗೆ ಇವ್ರು ಕೆಲಸನ ಮಾಡ್ತಾರೆ. ನಿಮಗೆ ಯಾವುದು ಸಿಗಲ್ಲ ಅನ್ನೋಂಗಿಲ್ಲ, ಆ ಥರ ಎಲ್ಲ ಬ್ರ್ಯಾಂಡ್ನ ಇವ್ರ ಕಡೆ ಸಿಗುತ್ತೆ. ಎಷ್ಟು ಬ್ರ್ಯಾಂಡ್ ಮಾರ್ಕೆಟ್ದಲ್ಲಿ ಇದೆಲ್ಲ ಅಷ್ಟು ಬ್ರ್ಯಾಂಡ್ ಇವ್ರ ಕಡೆ ಸಿಗುತ್ತೆ ಸ್ನೇಹಿತರೆ. ಈಗ ಏನಿದೆಲ್ಲ ಸ್ನೇಹಿತರೆ, ವಿಡಿಯೋನ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಪೇಷನ್ಸ್ ಆಗಿ ಇಟ್ಕೊಂಡು ನೀವು ಈ ವಿಡಿಯೋನ ನೋಡಿ. ಯಾಕಂದ್ರೆ ಎಲ್ಲ ನಿಮಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಆಮೇಲೇನು ವಿಡಿಯೋ ಪೂರ್ತಿ ನೋಡಿದ ಮೇಲೆ ಸ್ನೇಹಿತರೆ ಕಮೆಂಟ್ ಮಾಡಿರಿ, ಅರ್ಧಂಬರ್ಧ ವಿಡಿಯೋ ಮಾಡೇನು ಕಮೆಂಟ್ ಮಾಡ್ತೀರಾ ಸರ್, ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ಅಡ್ರೆಸ್ ಕೊಡ್ರಿ ಅಂತೇಳಿ. ಅದೆಲ್ಲ ನೀವು ವಿಡಿಯೋ ನೋಡಿದಂದ್ರೆ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ. ಈಗ ಸರಿಗೆ ಬೆಟ್ ಆಗೋಣ, ಬೆಟ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾಂ ಸರ್, ತಮ್ಮ ಹೆಸರು? ಶ್ರವಣ್ ಕುಮಾರ್ ಅಂತ ಸರ್. ಓಕೆ, ಸ್ವಲ್ಪ ನಿಮ್ಮ ಶೋರೂಮ್ ಹೆಸರನ್ನ ತಿಳಿಸ್ಕೊಡಿ ಸರ್. ಸರ್, ನಮ್ಮದು ಶೋರೂಮ್ ನೇಮ್ ಬಂದುಬಿಟ್ಟು ಜಂಬೋದ ಮೆಗಾ ಸ್ಟೋರ್ ಸರ್. ಓಕೆ, ಜಂಬೋ, ಜಂಬೋದ ಮೆಗಾ ಸ್ಟೋರ್. ಓಕೆ ಸರ್, ಶಾಪ್ ನಿಮ್ಗೆ ಇದೆ, ಶೋರೂಮ್ ಎಲ್ಲೇ ಬರುತ್ತೆ ಸರ್? ಶೋರೂಮ್ ಹುಬ್ಳಿ ರೈಲ್ವೆ ಸ್ಟೇಷನ್ ಇಂದ ಅರೌಂಡ್ ಒಂದು 200 meters ಅಲ್ಲಿ ಇದೆ ಸರ್. 200 meters? ಎಸ್ ಸರ್, ರೈಲ್ವೆ ಸ್ಟೇಷನ್ ಬಿಟ್ವೀನ್ ಇದೆ, 200 meters ಅಷ್ಟೇ. 200 meters ಆಗುತ್ತೆ ಸರ್. ಓಕೆ ಸರ್, ನಿಮ್ಮ ಕಡೆ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ, ಯಾವ್ಯಾವ ಐಟಮ್ನ ಸಿಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವಿವರಕ್ಕೆ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಕಡೆ ಬಂದುಬಿಟ್ಟು ಎಲ್ ಜಿ ಇದೆ, ಸ್ಯಾಮ್ಸಂಗ್ ಇದೆ, ಹೈಯರ್ ಇದೆ, ಗೋದ್ರೇಜ್ ಇದೆ, ಪ್ಯಾನಾಸೋನಿಕ್ ಇದೆ, ಫಿಲಿಪ್ಸ್ ಇದೆ, ಹಿಟಾಚಿ ಇದೆ, ವೋಲ್ಟಾಸ್ ಇದೆ, ಮೋರ್ ದೆನ್ ಬ್ರ್ಯಾಂಡ್ ಸಿಗುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಏನೇನ್ ಬ್ರ್ಯಾಂಡ್ ಇದೆ ಎಲ್ಲಾ ಬ್ರ್ಯಾಂಡ್ ಅವೈಲೇಬಿಲಿಟಿ ಇದೆ. ಓಕೆ, ಸೊ ಆ ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ರೆಫ್ರಿಜರೇಟರ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಜ್ ಇದೆ, ಮೈಕ್ರೋವೇವ್ ಇದೆ, ಮಿಕ್ಸಿ ಸಿಗುತ್ತೆ, ಐರನ್ ಬಾಕ್ಸ್, ಟಿವಿ. ಟಿವಿ ಬಂದ್ಬಿಟ್ಟು ನಿಮ್ಗೆ 24 inches ಇಂದ 85 inches ವರೆಗೂ ಅವೈಲೇಬಲ್ ಇದೆ ವಿತ್ ಡಿಸ್ಪ್ಲೇ. ಓಕೆ, ವಿತ್ ಡಿಸ್ಪ್ಲೇ ಸಿಗುತ್ತೆ. ವಿತ್ 85 inches ಅವೈಲೇಬಲ್ ಇದೆ ಸರ್. ಅವೈಲೇಬಲ್ ಇದೆ. ಯೆಸ್ ಸರ್. ಓಕೆ, ಮತ್ತೆ ಇದರೆಲ್ಲ ಬಿಟ್ಟು ಮತ್ತೆ ನಿಮ್ಮ ಕಡೆ ಏನು ಸಿಗುತ್ತೆ ಸರ್? ಸರ್, ನಮ್ಮ ಕಡೆ ಇದು ಎಕ್ಸ್ಟ್ರಾ ಬಿಟ್ಟು ನಿಮಗೆ ಆಕ್ಸೆಸರೀಸು, ಅಂದರೆ ಇವು ಆಕ್ಸೆಸರೀಸ್ ಅಂದರೆ ಸ್ಟೆಪ್ಲೈಜರ್ ಸಿಗುತ್ತೆ, ಎಂಡು ವಾಟರ್ ಬಾಟಲ್ಸು, ವಾಟರ್ ಹೀಟ್ರು, ಗೀಜರು, ಎಂಡು ಬಂದುಬಿಟ್ಟು ಇವಾಗ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಸ್ಯಾಂಡ್ವೇಜ್ ಸ್ಟೋಟರ್ ಸಿಗುತ್ತೆ, ಆಮೇಲೆ ಗ್ಯಾಸ್ ಗೀಜರ್ ಇದೆ, ಎಲೆಕ್ಟ್ರಿಕಲ್ ಗೀಜರ್ ಇದೆ, ವಾಟರ್ ಪ್ಯೂರಿಫೈಯರ್ ಸಿಗುತ್ತೆ, ಅಕ್ವಾಗಾರ್ಡು. ಓಕೆ, ಯಾಕಂದ್ರೆ ನಮ್ಮ ಮನೆಗೆ ಏನು ವಸ್ತು ಯೂಸ್ ಆಗುತ್ತೆ ಎಲೆಕ್ಟ್ರಾನಿಕ್ದಲ್ಲಿ ಅದೆಲ್ಲ ಐಟಮ್ನ ನಿಮ್ಮ ಕಡೆ ಸಿಗುತ್ತೆ ಸರ್? ಎಸ್ ಸರ್, 100% ಸರ್. ಓಕೆ ಸರ್, ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಐಟಮ್ನ ತೋರಿಸ್ಕೊಡ್ತೀರಾ ಸರ್? ಸರ್, ಇದು 85 inches LED, ಕ್ಯೂ LED ವಿತ್ ಡಿಸ್ಪ್ಲೇ ಇದೆ ನಿಮಗೆ ನೋಡಲಿಕ್ಕೆ. 85 ಇಂದ ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು ನಿಮಗೆ 75 ಅವೈಲೇಬಲ್ ಇದೆ ವಿತ್ ಡಿಸ್ಪ್ಲೇ. ಹಾಂ ಸರ್. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು 65 inches ಅವೈಲೇಬಲ್ ಇದೆ ನಿಮಗೆ. ಓಕೆ, 65 inches ಅವೈಲೇಬಲ್. ಎಸ್ ಎಸ್ ಸರ್, 65 inches ಅವೈಲೇಬಲ್ ಇದೆ. ಈಗ ನೀವು ತೋರಿಸಿದ್ರಲ್ಲ 65 inches, ಹೌದು, ಇದು ಯಾವ್ಯಾವ ಬ್ರ್ಯಾಂಡ್ ಅಲ್ಲಿ ನಮಗೆ ಸಿಗುತ್ತೆ ಸರ್? 65 inches ನಿಮಗೆ ಎಲ್ ಜಿ ಅಲ್ಲಿ ಇದೆ, ಸ್ಯಾಮ್ಸಂಗ್ ಅಲ್ಲಿ ಇದೆ, ವಿಯೋ ಅಲ್ಲಿ ಇದೆ, ಹೈಯರ್ ಅಲ್ಲಿ ಇದೆ, ಮೋರ್ ದೆನ್ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಸರ್. ಮೋರ್ ದಲ್ಲಿ ಬ್ರ್ಯಾಂಡ್ ಸಿಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಿಮ್ಮ ಕಡೆ ಅವೈಲೇಬಲ್ ಇದೆ. ಎಸ್ ಸರ್, 100%. ಓಕೆ, ಅದೇ ತರ ಇದು ಯಾವುದು ಟಿವಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್? ಇದು ಎಲ್ಜಿ ಬಂದ್ಬಿಟ್ಟು ಇದು 65 inches ಕೇಬಲ್. ಓಕೆ, 65 inches. ಎಸ್ ಸರ್. ಓಕೆ, 65 inches ಇದೆ ಸರ್. ಇದು ಇದರ ಪ್ರೈಸ್ ಏನಿದೆ ಸರ್? ಸ್ವಲ್ಪ ಇದನ್ನು ಪ್ರೈಸ್ ಒಂದ್ಸಲಿಗೆ ಒಂದು 58,000 ಆಗುತ್ತೆ ಸರ್. ಓಕೆ, 58,000 ಆಗುತ್ತೆ. ಓಕೆ, ಇದು 50 inches ಟಿವಿಗೆ. ಓಕೆ, ಈಗ ಯಾಕಂತೇಳಿ ಸ್ವಲ್ಪ ನಮ್ಮ ಬಜೆಟ್ ಕಮ್ಮಿ ಇದೆ ಸರ್. ಓಕೆ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ, ಬಟ್ ನಮ್ಗೆ 50 inches ಬೇಕು. ಆ ತರ ಏನಾದ್ರು ಆಫರ್ ಇದೆ ಸರ್? 35,000 ಇಂದಾನು ಸಿಗುತ್ತೆ. ಓಕೆ, 50 inches 35,000 ಅಲ್ಲಿ ಸಿಗುತ್ತೆ ಸರ್? ಓಕೆ ಓಕೆ, ಯಾಕಂದ್ರೆ ನಮ್ಗೆ ಯಾವ ತರ ಅದು ಕ್ವಾಲಿಟಿ ಚೇಂಜ್ ಆಗುತ್ತೆ. ಹೌದೌದು, ಬ್ರ್ಯಾಂಡ್ ಬ್ರ್ಯಾಂಡ್ ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ಎಲ್ ಜಿ, ಇದರಲ್ಲಿ ಇನ್ನೊಂದು ಸ್ಕೈಯೋ ಅಂತ ಬರುತ್ತೆ, ಆ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ. ಸೇಮ್ ಇಂಚಸ್, ಸೇಮ್ ಪಿಕ್ಚರ್ ಕ್ಲಾರಿಟಿ, ಸೇಮ್ ಫ್ಯೂಚರ್ಸ್, ಓನ್ಲಿ ಜಸ್ಟ್ ಫಾರ್ ನೇಮ್ ಚೇಂಜ್. ಓಕೆ, ನೇಮ್ ಚೇಂಜ್ ಇರುತ್ತೆ ಸರ್. ಓಕೆ, ಅದರಲ್ಲಿ ಯಾವ ಕ್ವಾಲಿಟಿ ಬರುತ್ತೆ ಅದೇ ಸೇಮ್ ಕ್ವಾಲಿಟಿ. ಓಕೆ ಓಕೆ, ಮತ್ತೆ ಇದು ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ 50 ಇದೆ. ಹಾಂ ಸರ್, 50 inches ಸಿಗುತ್ತೆ. 50 inches ಅಲ್ಲಿ ಫುಲ್ ಎಚ್ ಡಿ ಇದೆ ವಿತ್ 4K ಸಿಗುತ್ತೆ ನಿಮ್ಗೆ. ಓಕೆ, 4K ಬಂದಿದೆ. ಎಸ್ ಎಸ್, ಫುಲ್ ಎಚ್ ಡಿನು ಸಿಗುತ್ತೆ, 4K ಸಿಗುತ್ತೆ. 4K ಸಿಗುತ್ತೆ ಸರ್. ಓಕೆ, ಯಾಕಂದ್ರೆ ಟಿವಿದಲ್ಲಿ ಅಂತ ಹೇಳಿ ಸರ್ ನಿಮ್ ಕಡೆ ಎಲ್ಲಾ ತರದ ವೆರೈಟಿ, ಎಲ್ಲಾ ತರ ವೆರೈಟಿ, ಎಲ್ಲಾ ತರ ಪ್ರೈಸ್ ಅವೈಲೇಬಲ್. ಎಸ್ ಎಸ್, 100%. ಯಾಕಂದ್ರೆ ಈಗ 32 inches ಜಾಸ್ತಿ ಯೂಸ್ ಆಗುತ್ತೆ ಸರ್, ಸಣ್ಣ ಪುಟ್ಟು ಮನಿ ಇತ್ತು ಅಂತ ಹೇಳಿ 32 inches. ಮತ್ತೆ 32 ಒಳಗ ಮತ್ ನೆಕ್ಸ್ಟ್ ಏನಿದೆಲ್ಲ 40 inches ಈ ತರ ಯೂಸ್ ಆಗುತ್ತೆ. ಇದೆ ಸರ್, ಯಾವ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್? ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು 43 inches ಇದೆ. 43 inches ನಿಮ್ಗೆ ಹಾರ್ಡ್ಲಿ ಬಂದ್ಬಿಟ್ಟು 23,000 ಇಂದ ಸ್ಟಾರ್ಟಿಂಗ್ ಇದೆ ಸರ್. ಓಕೆ, 23,000 ನಮ್ಗೆ 40 inches ಸಿಗುತ್ತೆ. ಹೌದು ಸರ್, 43 inches ವಿತ್ ಸ್ಮಾರ್ಟ್ ಟಿವಿ.
ವಿತ್ ಸ್ಮಾರ್ಟ್ ಟಿವಿ ಓಕೆ ಓಕೆ ಯಾಕಂದ್ರೆ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಸ್ಮಾರ್ಟ್ ಟಿವಿ ನಿಮ್ಗೆ ಏನಿದೆಲ್ಲ ಜಸ್ಟ್ 23,000 ಸಿಗತ್ತೆ 40-inch ಟಿವಿನ ಈ ತರ ನಿಮ್ಗೆ ಕ್ಲಿಯರಿಟಿ ಬೇಕಂತ ಹೇಳಿದ್ರೆ ಕ್ಲಿಯರಿಟಿ ನಾವು ಏನು ಜಾಸ್ತಿ ನಿಮ್ಗೆ ಈ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ಕಾಪಿರೈಟ್ ಬರೋ ಚಾನ್ಸ್ ಇರತ್ತೆ ಅದ್ರ ಸಲುವಾಗಿ ಜಾಸ್ತಿ ನಾವು ಫೋಕಸ್ ನ ಸರಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಸ್ವಲ್ಪ ವೆರೈಟಿನ ತೋರಿಸ್ಕೊಡಿ ಈಗ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಇದು ಬಂದ್ಬಿಟ್ಟು ನಿಮ್ಗೆ 32 inches ಇವಾಗ ಚಿಕ್ಕ ಮನೆ ಇರ್ತದೆ ಚಿಕ್ಕ ಮನೆಯಲ್ಲಿ ದೊಡ್ಡ ಟಿವಿ ಹಾಕ್ಲಿಕ್ಕೆ ಆಗಲ್ಲ ಆ ಟೈಮ್ ಅಲ್ಲಿ 32 inches ಅನ್ನ ತಗೋಬಹುದು 32 inches ಅಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಇದೆ ಸೋನಿ ಇದೆ ಎಲ್ ಜಿ ಇದೆ ಪ್ಯಾನಾಸೋನಿಕ್ ಇದೆ ತೋಸಿಬಾ ಇದೆ ಹೈಯರ್ ಇದೆ ಎಂಡೋಸ್ಕೈಯೋನು ಇದೆ ಇದ್ರಲ್ಲಿ ಎಲ್ಲಾ ಬ್ರ್ಯಾಂಡ್ ಇದೆ ಇದ್ರಲ್ಲಿ ಇನ್ನೊಂದ್ ಬಂದ್ಬಿಟ್ಟು ಸ್ಪೆಷಲ್ ಆಫರ್ ಅಲ್ಲಿ ಒಂದ್ ಟಿವಿ ಬಂದಿದೆ ಇವಾಗ ಅದು ನಿಮ್ಗೆ ಲೈವ್ ಆಗಿ ತೋರಿಸ್ತೇನೆ ಟಿವಿನ ಬನ್ನಿ ಸರ್ ಇಲ್ಲಿ ಇದೆ ಲೈವ್ ಆಗಿ ಹೇಳಿ ಸರ್ ಸರ್ ಇದು ಜಂಬೋದಿಂದ ಸ್ಪೆಷಲ್ ಆಫರ್ ಇರೋಂತ 32 inches ಎಲ್ಇ ಡಿ ಟಿವಿ ಆಕ್ಚುಲಿ ಇದ್ರೆ ಎಂ ಆರ್ ಪಿ ಬಂದ್ಬಿಟ್ಟು 19,900 ಇದೆ ನಿಮ್ಗೆ ಬಂದ್ಬಿಟ್ಟು ದೀಪಾವಳಿ ಆಫರ್ 7,990 ಇದೆ ಅಂದ್ರೆ ನೀವು ಸೇವ್ ಮಾಡಬಹುದು 11,910 rupees ಪ್ಲಸ್ ನಿಮ್ಗೆ ಅಡಿಷನಲ್ ಒಂದ್ ಗಿಫ್ಟ್ ಆಲ್ಸೋ ಫ್ರೀ ಇದೆ ಓಕೆ ಗಿಫ್ಟ್ ಸಿಗತ್ತೆ ಓಕೆ ಯಾಕಂದ್ರೆ ನಮ್ಮ ಇವರ್ಸ್ಗೆ ಗಿಫ್ಟ್ ಸಿಗತ್ತೆ ಇದೆ ಈ ತರ ಆಫರ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೀವು ಎಷ್ಟು ಬೇಗನು ಬರುತ್ತೆ ನಿಮ್ಗೆ ಇದು ಆಫರ್ ಅನ್ನ ಸಿಗತ್ತೆ ಬಟ್ ಇದು ಎಲ್ಲ ಮುಗದ ಮೇಲೆ ನಿಮ್ಗೆ ಆಫರ್ ಸಿಗಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಟಿವಿ ಸರ್ ವಿತ್ ಸ್ಮಾರ್ಟ್ ಟಿವಿ ಸೊ ಇದು ಫೆಸ್ಟಿವಲ್ ಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಇಟ್ಟಿದ್ದೇವೆ ಇದು ಬಂದ್ಬಿಟ್ಟು ಎಂ ಆರ್ ಪಿ ನಿಮ್ಗೆ 22,990 ಇದೆ ನಿಮ್ಗೆ ಇದು ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು 13,490 ನೀವು ಸೇವ್ ಮಾಡಬಹುದು 9,500 rupees ವಿತ್ ಒನ್ ಗಿಫ್ಟ್ ಫ್ರೀ ಇದೆ ನಿಮ್ಗೆ ಅಡಿಷನಲ್ ಆಗಿ ಗಿಫ್ಟ್ ಸಿಗತ್ತೆ ಯಾಕಂದ್ರೆ ಇದು ಎಷ್ಟು ದಿವಸ ಮಟ್ಟ ಆಫರ್ ಅನ್ನ ಇರುತ್ತೆ ಸರ್ ಇದು ದೀಪಾವಳಿ ದಸರಾಗೋಸ್ಕರ ಬಿಟ್ಟಿರೋದು ದೀಪಾವಳಿ ಮಟ್ಟ ನಿಮ್ಗೆ ಆಫರ್ ಇದೆ ಸರ್ ಇದು ಓಕೆ ದೀಪಾವಳಿ ಮಟ್ಟ ಇದು ಆಫರ್ ಅನ್ನ ಇದೆ ಯಾಕಂದ್ರೆ ಇದು ಲಿಮಿಟೆಡ್ ಆಫರ್ ಸರ್ ಲಿಮಿಟೆಡ್ ಆಫರ್ ಓಕೆ ಇದು ಸ್ಟಾಕ್ ನ ಲಿಮಿಟೆಡ್ ಇದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಿಮ್ಗೆ ಇದು ಆಫರ್ ಅನ್ನ ಸಿಗತ್ತೆ ಬಟ್ ಇದು ಮುಗದ ಮೇಲೆ ನಿಮ್ಗೆ ಆಫರ್ ಸಿಗಲ್ಲ ಬಟ್ ನಿಮ್ಗೆ ಈಗ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಒಂದ್ಸತ ವಿಸಿಟ್ ಕೊಡಿ ಸ್ನೇಹಿತರೆ ಇಲ್ಲೇ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಇದ್ರದಲ್ಲಿ ಹೆಂಗಂದ್ರೆ ಸ್ಟಾರ್ಟಿಂಗ್ ರೇಂಜ್ ವಾಷಿಂಗ್ ಮಿಷನ್ ಇಲ್ಲಿಂದ ಚಲೋ ಹೋಗ್ತದೆ ಸರ್ ಇದು ಬಂದು ಸ್ಟಾರ್ಟಿಂಗ್ ನಿಮ್ಗೆ 6.27 kg ಇಂದ ಚಲೋ ಹೋಗ್ತದೆ ಸರ್ ಡಿಪೆಂಡ್ ಆಫ್ ಕೆಪಾಸಿಟಿ ಮೆಂಬರ್ಸ್ ಎಷ್ಟು ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಇದ್ರದಲ್ಲಿ ಬಂದು ಸರ್ ಗೋದ್ರೇಜ್ ಇದೆ ಹೈಯರ್ ಇದೆ ಸ್ಯಾಮ್ಸಂಗ್ ಇದೆ ಸರ್ ಒನಿಡಾ ಇದೆ ಇಂಟ್ಯಾಕ್ಸ್ ಇದೆ ಸರ್ ಕೆಲ್ವಿನೇಟರ್ ಇದೆ ಪ್ಯಾನಾಸೋನಿಕ್ ಇದೆ ಎಲ್ ಜಿ ಇದೆ ಸರ್ ಎಲ್ಲಾ ಬ್ರಾಂಡ್ ನಮ್ ಕಡೆ ಕಸ್ಟಮರ್ ಗೆ ಯಾವ್ದೋ ಬ್ರಾಂಡ್ ಕೇಳಿದ್ರು ಎಲ್ಲ ಬ್ರಾಂಡ್ ನಮ್ ಕಡೆ ಅವೈಲೇಬಲ್ ಇದೆ ಸರ್ ಡಿಪೆಂಡ್ ಆಫ್ ಕೆಪಾಸಿಟಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಇವಾಗ ಡಿಪೆಂಡ್ ಆಫ್ 4 5 ಇರ್ತಾರೆ ಡಿಪೆಂಡ್ ಆಫ್ ನಾವು 7 kg ನ ಸಜೆಷನ್ ಮಾಡ್ತೀವಿ ಆ ಪ್ರಕಾರ 6.5 kg ಇಂದ ಹಿಡಿದು 14-15 kg ಮಟ್ಟ ನಿಮ್ಗೆ ಅವೈಲೇಬಲ್ ಇರುತ್ತೆ ಎಲ್ಲ ಬ್ರಾಂಡ್ ಸಿಗುತ್ತೆ ಡಿಪೆಂಡ್ ಆಫ್ ಕೆಪಾಸಿಟಿ ಮೆಂಬರ್ಸ್ ಮೇಲೆ ನಾವು ಸಜೆಷನ್ ಮಾಡ್ತೀವಿ ಇದಕ್ಕೆ ಫೈನಾನ್ಸ್ ಆಪ್ಷನ್ ಸಿಗತ್ತೆ ಸರ್ ಕ್ಯಾಶ್ ಅಂಡ್ ಕ್ಯಾರಿ ಏನಿರಲ್ಲ ಸರ್ ಡಿಪೆಂಡ್ ಆಫ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಟಿಎಂ ತಂದ್ರೆ 0% down payment ಮಾಡ್ತೀವಿ ನಮ್ ಕಡೆ IDFC HDFC ಹೋಮ್ ಕ್ರೆಡಿಟ್ ಬಜಾಜ್ ಬಜಾಜ್ ಇದೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲಾ ತರ ತಂದ್ರೆ ಅದನ್ನೆಲ್ಲ ಮಾಡಿಬಿಟ್ಟು ಹಾಕ್ಬಿಟ್ಟು ಅವ್ರಿಗೆ ಯಾವ್ದು ಪ್ರಾಡಕ್ಟ್ ಬೇಕಾದನ್ನ 0 EMI ಮೇಲೂ ನಾವು ಕೊಡ್ತೀವಿ ಜೀರೋ EMI ಮೇಲೂ ಕೊಡ್ತೀವಿ ಸರ್ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಅದಕ್ಕೇನಿಲ್ಲ ಸರ್ ವಾಷಿಂಗ್ ಮಿಷನ್ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ವಾಷಿಂಗ್ ಮಿಷನ್ ರೇಂಜ್ ಇದು ಬಂದು ನಿಮ್ಗೆ 13,990 ಚಲೋ ಆಗ್ತದೆ ಸರ್ ಡಿಪೆಂಡ್ ಆಫ್ ಕೆಪಾಸಿಟಿ ಅಂದ್ರೆ 7 kg 8 kg 9 kg 10 kg 14 kg ಹೆಂಗ್ ಬರುತ್ತಲ್ಲ ಸರ್ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸಜೆಷನ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಮೆಂಬರ್ಸ್ ಎಷ್ಟಿರ್ತಾರೆ ಅದ್ರ ಮೇಲೆ ನಾವು ರೆಕಮೆಂಡ್ ಮಾಡ್ತೀವಿ ಸರ್ ಇದು ವಾಷಿಂಗ್ ಮಿಷನ್ ಇಷ್ಟು ಜನಗೆ ಇಷ್ಟು ಸಫಿಷಿಯಂಟ್ ಆಗತ್ತೆ ಅಂತ ಓಕೆ ರೆಕಮೆಂಡ್ ಮಾಡ್ತೀವಿ ಫೈನಾನ್ಸ್ ಆಪ್ಷನ್ ಅವೈಲೇಬಲ್ ಇರುತ್ತೆ ಕಸ್ಟಮರ್ಗೆ ಯಾವ್ದೇ ತರ ತೊಂದರೆ ಆಗಲ್ಲ ಸರ್ ಒಬ್ಬೊಬ್ಬರು ಕ್ಯಾಶ್ ಸರ್ ಒಬ್ಬೊಬ್ಬರು ನೋಡಿ ಸರ್ ಒಬ್ಬೊಬ್ಬರು ಕಮ್ ಬಜೆಟ್ ಅಲ್ಲಿ ಸಿಗತ್ತೆ ಇವಾಗ ತಿಳ್ಕೊಳ್ಳಿ 5,000 rupees ಮೇಲೆ ಡೌನ್ ಪೇಮೆಂಟ್ ತುಂಬಿಟ್ಟು ನೀವು 10 kg ತಗೋಬಹುದಲ್ಲ ಡಿಪೆಂಡ್ ಇವತ್ತಿಗೆಲ್ಲ ಮುಂದುಗಾರನು ಯೂಸ್ ಆಗುತ್ತೆ ಅವ್ರಿಗೆ ಕಸ್ಟಮರ್ ಈಸಿಲಿ ಮಾಡಬಹುದಲ್ಲ ಸರ್ ನೋ ಜೀರೋ ಇದು ಇದಕ್ಕೂ ಇಲ್ಲ ಸರ್ ಇದಕ್ಕೆ ನಮ್ಗೆ ಬಡ್ಡಿ ಇಲ್ಲ ಯಾವ್ದೇ ತರ ಚಾರ್ಜಸ್ ಇಲ್ಲ ಓನ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಂದ್ರೆ ಸರ್ ಯಾವ್ದೋ ತರ ಇಂಟ್ರೆಸ್ಟ್ ಇರ್ಲಾರ್ದ ನಾವು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಇದು ಅದು ಸೆಮಿ ಆಟೋಮೆಟಿಕ್ ಆಯ್ತು ಇದು ಫುಲ್ಲಿ ಆಟೋಮೆಟಿಕ್ ಸರ್ ಇದ್ರದಲ್ಲಿ ಹೆಂಗಂದ್ರೆ ಇದು ಫುಲ್ಲಿ ಆಟೋಮೆಟಿಕ್ ಅಂದ್ರೆ ಮನೆಯಲ್ಲಿ ಓವರ್ ಟ್ಯಾಂಕ್ ಸಂಟೆಕ್ಸ್ ಕನೆಕ್ಷನ್ ಇರತ್ತಲ್ಲ ಅದ್ರ ಮುಖಾಂತರ ನಾವು ಡೈರೆಕ್ಟಿವಿಟಿ ಕನೆಕ್ಟಿ ಕೊಡ್ತೀವಿ ಕನೆಕ್ಟಿವಿಟಿ ಮಾಡ್ತಾರೆ ಅದೇ ಇನ್ಲೈಟ್ ಔಟ್ಲೈಟ್ ಟೆಕ್ನಿಷಿಯನ್ ಬರ್ತಾರೆ ಅದು ಸಂಟೆಕ್ಸ್ ಟ್ಯಾಪ್ ಕನೆಕ್ಷನ್ ಇರುತ್ತೆ ಡೈರೆಕ್ಟ್ ಇನ್ಲೈಟ್ ಕನೆಕ್ಟಿವಿಟಿ ಮಾಡ್ತಾರೆ ಇದನ್ ಸರ್ ಜಸ್ಟ್ ಬಟ್ಟೆ ಹಾಕೋದು ಇಲ್ಲಿ ಡಿಟರ್ಜೆಂಟ್ ಹಾಕೋದು ಅಷ್ಟೇ ಅದೇನ್ ಸರ್ ಮ್ಯಾನುವಲಿ ಸ್ವಲ್ಪ ಮಾಡ್ಬೇಕು ಇಲ್ಲಿ ಡಿಟರ್ಜೆಂಟ್ ಹಾಕ್ತಿವಿ ಸರ್ ಕ್ಲೋಸ್ ಮಾಡಿಂದ ಡೋರ್ ಹಾಕ್ತಿವಿ
ಇಲ್ಲಿ ಇನ್ ಲೈಟ್ ಇದೆ ಸರ್ ಹಿಂದ್ಗಡೆ ಅಂದ್ರೆ ನಮ್ಮ ಟ್ಯಾಪ್ ನಿಂದ ಇದು ಕನೆಕ್ಷನ್ ಕೊಡ್ತೀವಿ. ಇದು ಕೊಟ್ಟಾದ್ಮೇಲೆ ಅದು ಯಾವ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ವಾಶ್ ಮಾಡಿ ಕೊಡತ್ತೆ ಸರ್. ಸಂಟ್ಯಾಕ್ಸ್ ಕನೆಕ್ಟಿವಿಟಿ ಇರ್ಬೇಕು ಕಂಪಲ್ಸರಿ ಸರ್. ಇದಕ್ಕೆ ಫುಲ್ ಆಟೋಮೆಟಿಕ್ ಸರ್. ಇದು ಬಂದು ನಿಮ್ಗೆ 6.2 kg ಇಂದ ಹಿಡಿದು ಇವನ್ ನಿಮ್ಗೆ 16 kg ಮಟ್ಟನು ಅವೈಲೇಬಲ್ ಇದೆ ಸರ್. ಎಲ್ಲಾ ಬ್ರ್ಯಾಂಡ್ ಇದೆ, ಗೋದ್ರೇಜ್ ಇದೆ ಸರ್, ಪ್ಯಾನಾಸೋನಿಕ್ ಇದೆ, ಸ್ಯಾಮ್ಸಂಗ್ ಇದೆ ಸರ್, ಹೈಯರ್ ಬರುತ್ತೆ, ವಾಶ್ ಇದೆ ಸರ್, ಐಎಬಿ ಇದೆ, ಎಲ್ಲಾ ತರನು ಬ್ರ್ಯಾಂಡ್ ನಮ್ ಕಡೆ ಅವೈಲೇಬಲ್ ಇದೆ. ಡಿಪೆಂಡ್ ಆನ್ ಕೆಪಾಸಿಟಿ, ಕಂಪನಿ ಮತ್ತೆ ಕೆಪಾಸಿಟಿ ಎಷ್ಟು ಇದೆ, ಬಜೆಟ್ ಎಷ್ಟು ಇದೆ, ನಮ್ಮ ಕ್ವಾಲಿಟಿ ಯಾವ್ದು ಬೇಕು ಅಂದ್ರೆ ಡಿಪೆಂಡ್ ಆನ್ ಮೆಂಬರ್ಸ್. ಮನೆಯಲ್ಲಿ 5 ಜನ ಇರ್ತಾರೆ, 7 ಜನ ಅದ್ರ ಪ್ರಕಾರವಾಗಿ ನಾವು ಹೇಳ್ತೀವಿ. 6.2 kg ಇವಾಗ ಸರ್ ನಾವು 6.6 ಫಿಟ್ ಆಗ್ತವೆ. ಡಿಪೆಂಡ್ ಆಫ್ ಕ್ಲಾತ್ ಮೇಲೂ ನಿಮ್ಗೆ ಡಿಪೆಂಡ್ ಆಗಿರತ್ತೆ ಸರ್. ಅದರ ಮುಖಾಂತರ ನಾವು ಸಜೆಷನ್ ಮಾಡ್ತೀವಿ. ಇದಕ್ಕೆ ಹೆಂಗ ಆಫರ್ ಇದೆ ಸರ್, ಕ್ರೆಡಿಟ್ ಕಾರ್ಡ್ ಆಫರ್ ಇದೆ. ಇದಕ್ಕೆ ಇವಾಗ ತಿಳ್ಕೊಳ್ಳಿ ಸರ್, ಕ್ರೆಡಿಟ್ ಕಾರ್ಡ್ ಇದೆ ಅಂತ ತಿಳ್ಕೊಳ್ಳಿ. ನಮ್ ಕಡೆ ಪ್ಯಾನ್ ಲ್ಯಾಬ್ ಮಷಿನ್ ಇದೆ, ಬ್ರ್ಯಾಂಡ್ ಇಎಂಐ ಕನ್ವರ್ಟ್ ಮಾಡ್ತೀವಿ. ನೋ ಕಾಸ್ಟ್, ನೋ ಕಾಸ್ಟ್ ಸರ್, ಅದಕ್ಕೆ ಯಾವ್ದೋ ತರ ಚಾರ್ಜ್ ಇಲ್ಲ. ನಾವು ಡೆಬಿಟ್ ನಮ್ಮನ್ನೇನು ಕ್ರೆಡಿಟ್ ಕಾರ್ಡ್ ಇರುತ್ತೆ, ಪ್ಯಾನ್ ಲ್ಯಾಬ್ ಮಷಿನ್ ದಲ್ಲಿ ಸ್ವಾಪ್ ಮಾಡಿದ್ರೆ ಅದೇ ಯಾವ ಮಷಿನ್ ನೋಡಿದಾರ ಅದಕ್ಕೆ ಎಷ್ಟೇ 6 ಮಂತ್, 9 ಮಂತ್, 3 ಮಂತ್ ಹಿಂಗೆ ಇಎಂಐ ಇರುತ್ತೆ. ಅದಕ್ಕೆ ಬ್ರ್ಯಾಂಡ್ ಇಎಂಐಗೆ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ 10%, 12%, 15% ಕ್ಯಾಶ್ ಬ್ಯಾಕ್ ಆಫರ್ ಇದೆ. ಇವಾಗ ನೋಡಿ ಸರ್, ಫೈನಾನ್ಸ್ ಸಪರೇಟು, ಇದೇನಂದ್ರೆ ಕ್ರೆಡಿಟ್ ಕಾರ್ಡ್ ಯಾವ್ದೋ ತರದ IDFC ಇರ್ಬೋದು, SBI ಎಕ್ಸಸ್ ಇರ್ಬೋದು, ಯಾವ್ದೋ ಕ್ರೆಡಿಟ್ ಕಾರ್ಡ್ ಇದ್ರು ನಿಮ್ಗೆ ಬ್ರ್ಯಾಂಡ್ ಇಎಂಐ ನಲ್ಲಿ ನಾವು ಕನ್ವರ್ಟ್ ಮಾಡ್ಕೊಡ್ತು. ಅದಕ್ಕೆ ನಿಮ್ಗೆ ಈಸಿಲಿ ಕ್ಯಾಶ್ ಬ್ಯಾಕ್ ಆಫರ್ ಇದೆ ಅಲ್ಲ ಸರ್, ನೋ ಕಾಸ್ಟ್, ಏನು ಯಾವ್ದೋ ತರ ಚಾರ್ಜ್ ಇಲ್ಲ. ಡಿಪೆಂಡ್ ಆಫ್ ಇವಾಗ ನೋಡಿ ಸರ್, ಒಂದು 30,000 ರೂಪಾಯಿ ಅಂತ ತಿಳ್ಕೊಳ್ಳಿ, ನಿಮ್ಗೆ ಅರೌಂಡ್ 3,500 ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಅಲ್ಲ ಸರ್. ಬ್ರ್ಯಾಂಡ್ ಇಎಂಐ ಕನ್ವರ್ಟ್ ಮಾಡ್ತೀವಲ್ಲ, ಇಟ್ಸ್ ಅ ಬೆನಿಫಿಟ್ ಅಲ್ಲ ಸರ್ ನಿಮ್ಗೆ. ಇವಾಗ ದಿವಾಲಿ ಆಫರ್ ನಡೀತಾ ಇದೆ ಸರ್, ದಿವಾಲಿ ಆಫರ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಫೈನಾನ್ಸ್ ಆಪ್ಷನ್ ಇದೆ ಸರ್, ಬೆಸ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ನಮ್ಮ ಅಂಗಡಿ ವತಿಯಿಂದ ಗಿಫ್ಟ್ ಕೊಡ್ತಾ ಇದೀವಿ ಸರ್, ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದೀವಿ. ಡಿಪೆಂಡ್ ಆಫ್ ಕೆಪಾಸಿಟಿ, ಪ್ರೈಸ್ ಮತ್ತೆ ಗಿಫ್ಟ್, ಗಿಫ್ಟ್ ಮೂರನ್ನು ಒಂದು ಕಾಂಬಿ ಆಫರ್ ಮಾಡ್ತೀವಿ. ಇನ್ನೊಂದ್ ಏನ್ ಗುರುತಾ ಸರ್, ಇವಾಗ ಹೊಸ ಮನೆ ಆಗಿರುತ್ತೆ, ವಾಷಿಂಗ್ ಮಿಷಿನ್ ಬೇಕು, ಟಿವಿ ಬೇಕು, ಫ್ರಿಡ್ಜ್ ಬೇಕು, ಕಾಂಬಿ ಆಫರ್ ಮಾಡಿ ಒಂದು ಆಫರ್ ಮಾಡಿ ಕೊಡ್ತೀವಿ ನಾವು. ಕಾಂಬಿ ಆಫರ್ ಮಾಡಿ 0 EMI ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಅದು ಯಾವ್ದೇ ತರ ಚಾರ್ಜ್ ಇಲ್ಲ ಸರ್. ಕ್ರೆಡಿಟ್ ಆದ್ರೆ ಕ್ರೆಡಿಟ್ ಕಾರ್ಡ್ ಮಾಡ್ತೀವಿ, ಫೈನಾನ್ಸ್ ಇದ್ರೆ ಫೈನಾನ್ಸ್ ಮೇಲೂ ಮಾಡ್ಕೊಡ್ತೀವಿ. ಅದಕ್ಕೆ ಯಾವ್ದೋ ತರ ಚಾರ್ಜ್ ಇಲ್ಲ ಸರ್, ಕಸ್ಟಮರ್ಗೆ ಈಸಿಲಿ ಆಗತ್ತೆ. ಅದಕ್ಕೆ ಸರ್, ಈಸಿ ಬ್ರ್ಯಾಂಡ್ ಇಎಂಐ ಕನ್ವರ್ಟ್ ಮಾಡ್ಕೊಡ್ತೀವಿ, ಯಾವ್ದೋ ತರ ಚಾರ್ಜ್ ಅಲ್ಲ. ಮನೆಗೆ ಏನೇನು ವಸ್ತು ಬೇಕು ಎಲ್ಲ ನಮ್ಮ ಮಾಡ್ಕೊಡ್ತೀವಿ ನಾವು. ಕಾಂಬಿ ಆಫರ್ ಅನ್ನ ಮಾಡ್ಕೊಡ್ತೀವಿ, ಕಾಂಬಿ ಆಫರ್ ಮಾಡ್ಕೊಡ್ತೀವಿ ಸರ್. ಸರ್, ಇದು ಬಂದು ನಿಮ್ಗೆ ಫ್ರಂಟ್ ಲೋಡ್ ಮಷಿನ್, ಇದು ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್ ಆಯ್ತಲ್ಲ, ಇಸ್ ಅ ಫ್ರಂಟ್ ಲೋಡ್ ಸರ್. ಇದಕ್ಕೆ ಏನಂದ್ರೆ ಮನೆಯಲ್ಲಿ ಇದು 6 kg ಅಂತ ಹಿಡಿದು ಸರ್, 14 kg, 15 kg ಮಟ್ಟ ಅವೈಲೇಬಲ್ ಇದೆ ಇದರಲ್ಲಿನೂ ಸೇಮ್ ಇರುತ್ತೆ. ಅದರದಲ್ಲಿ ಸರ್ ಇದಕ್ಕೆ ವ್ಯತ್ಯಾಸ ಏನಂದ್ರೆ ಸರ್, ಅದಕ್ಕೆ ಬಂದು ನಿಮ್ಗೆ ಓನ್ಲಿ ಫಾರ್ ಕೋಲ್ಡ್ ನೀರು. ಇದ್ರದಲ್ಲಿ ಏನಂದ್ರೆ ಸರ್, ನಾವು ಬಟ್ಟೆ ಹಾಕ್ತಿವಲ್ಲ, ಇನ್ಬಿಲ್ಡ್ ಗೀಜರ್ ಇದೆ ಸರ್. ಇದ್ರದ ಕೋಲ್ಡ್ ನೀರನ್ನ ಹಾಟ್ ವಾಟರ್ ಮಾಡ್ಕೊಂತ ಡಿಪೆಂಡ್ ಆಫ್ RPM ಮೇಲೂ ವರ್ಕ್ ಆಗತ್ತೆ. ಇದು ಇಲ್ಲಿ ನೋಡಿ ಸರ್, 90% 40% 60% 100% ನಾವು ಹಾಟ್ ವಾಟರ್ ಮಾಡ್ಕೋಬಹುದು. ಡಿಪೆಂಡ್ ಆಫ್ ಕ್ಲಾತ್ ಮೇಲೆ ಸರ್, ಕಟನ್ಸ್ ಆಗ್ಲಿ, ಬ್ಲಾಂಕೆಟ್ಸ್ ಆಗ್ಲಿ, ಇಲ್ಲ ಉಲ್ಲಾನ್ ಆಗ್ಲಿ, ಇಲ್ಲ ಸೆನೆತಿಕ್ ಆಗ್ಲಿ, ಯಾವ ಬಟ್ಟೆ ಇದೆ ಸರ್ ಅದರ ಪ್ರಕಾರ ನಾವು ಅದನ್ನ RPM ಅನ್ನ ಸೆಟ್ ಮಾಡ್ಬೇಕು. ಅಂದ್ರೆ ಹಾಟ್ ವಾಟರ್ ಎಷ್ಟು ಬೇಕು, 20% ಬೇಕಾ, 40% ಬೇಕಾ, 60% ಬೇಕಾ, 90% ಬೇಕಾ, ಅದ್ರ ಪ್ರಕಾರ ನಾನು ನಾವ್ ಇದನ್ನ ಸೆಟ್ ಮಾಡ್ಕೊಂಡು ನಾವು ಮಾಡ್ಕೋಬಹುದು. ಇದ್ರಲ್ಲಿ ಬಂದು ಕೋಲ್ಡ್ ವಾಟರ್ ಅಷ್ಟಲ್ಲ, ಇದರಲ್ಲಿ ಇದ್ರಲ್ಲಿಂದ ಹೆಂಗಂದ್ರೆ ಸರ್, ಇದ್ರಿಂದ ಜಸ್ಟ್ ಲೈಕ್ ಹ್ಯಾಂಡ್ ವಾಶರ್ ಇದೆ. ನಾವೇನ್ ದೋಬಿ ವಾಶ್ ಮಾಡ್ಕೊಡ್ತೀವಲ್ಲ, ಇದ್ರದಲ್ಲಿನು ಅದೇ ತರದ್ದು. ಇದ್ರದಲ್ಲಿನೂ ಇದೇ ತರ ಸರ್, 6 kg ಕೆಪ 6 kg ಹಿಡಿದ್ಬಿಟ್ಟು 14 kg 16 kg ಮಟ್ಟ ನಿಮ್ಗೆ ಅವೈಲೇಬಲ್ ಇದೆ ಸರ್. ಇದ್ರದಲ್ಲಿ ಸೇಮ್ ಅದೇ ತರ ಸರ್, ಬಾಶ್ ಆಗಿರ್ಬೋದು, ಐಎಬಿ ಆಗಿರ್ಬೋದು ಸರ್, ಇಲ್ಲ ಸ್ಯಾಮ್ಸಂಗ್ ಆಗಿರ್ಬೋದು, ಗೋದ್ರೇಜ್, ಹೈಯರ್, ಎಲ್ಲಾ ತರ ಬ್ರ್ಯಾಂಡ್ ಡಿಪೆಂಡ್ ಆಫ್ ಕೆಪಾಸಿಟಿನು ನಿಮ್ಗೆ ಎಲ್ಲಾ ತರ ಅವೈಲೇಬಲ್ ಇದೆ. ಇದ್ರ ಮೇಲೆ ಜೀರೋ ಕಾಸ್ಟ್ ಇಎಂಐ ಮಾಡ್ಕೊಡ್ತೀವಿ ಸರ್. ಇದಕ್ಕೆ ಯಾವ್ದೋ ತರ ಚಾರ್ಜ್ ಇಲ್ಲ. ಕ್ರೆಡಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಮೇಲೆ ಒಳ್ಳೆ ಆಫರ್ ಇದೆ. ಫ್ರಂಟ್ ಲೋಡ್ ಗೆ ಟಿಪ್ ನಮ್ 7,500 ಮಟ್ಟ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್, ಕ್ಯಾಶ್ ಬ್ಯಾಕ್ ಆಫರ್. ಟಾಪ್ ಲೋಡ್ ಏನಿದೆ ಸರ್, ಇದು 3,500 ಮಟ್ಟ ಕ್ಯಾಶ್ ಬ್ಯಾಕ್ ಆಫರ್ ಇದೆ. ಇದಕ್ಕೆ ನಿಮ್ಗೆ 7,500 ಮಟ್ಟ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್, ಕ್ಯಾಶ್ ಬ್ಯಾಕ್ ಆಫರ್ ನಿಮ್ಗೆ ಬೆನಿಫಿಟ್ ಇದೆ. ಇದ್ರಿಂದ ಹಂಗೆ ಸರ್, ನಮ್ಗೇನಿದೆ ಅಂಗಡಿ ಅಂತೀವಿ, ಅಂಗಡಿ ವತಿಯಿಂದ ಬೆಸ್ಟ್ ಗಿಫ್ಟ್ ಕೊಡ್ತೀವಿ ಸರ್. ನಿಮ್ಗೆ ಸರ್ವಿಸ್ನು ಒಳ್ಳೇದಾಗಿ ಸಿಗತ್ತೆ ನಿಮ್ಗೆ. ನಿಮ್ಗೆ 40 kilometer ಮನೆ ನಾವು ಡೆಲಿವರಿನ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ನಮ್ಮ ವಿರುದ್ಧ ಏನಿದೆ ಅಲ್ಲ ಸರ್, ಫ್ರಿಜ್ದಲ್ಲಿ ಯಾವ್ಯಾವ ವೆರೈಟಿ ಇದೆ, ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಓಕೆ ಸರ್, ನಮ್ಮ ಕಡೆ ಅವೈಲೇಬಲ್ ಸಿಂಗಲ್ ಡೋರ್ ಇದೆ ಸರ್, ಡಬಲ್ ಡೋರ್ ಇದೆ, ಆ್ಯಂಡ್ ಸೈಡ್ ಬೈ ಸೈಡ್ ಇದೆ. ಸೈಡ್ ಬೈ ಸೈಡ್ ಒಳಗೆ ನಿಮ್ಗೆ 3 ಡೋರ್, 2 ಡೋರ್ ಆ್ಯಂಡ್ 4 ಡೋರ್ ಅವೈಲೇಬಲ್ ಇದೆ. ಹಾಂ ಸರ್, ಸ್ಟಾರ್ಟ್ ಫಾರ್ಮ್ ನಿಮ್ಗೆ ಸಿಂಗಲ್ ಡೋರ್ ಒಳಗೆ 10,500 ಸ್ಟಾರ್ಟ್ ಇದೆ ಸರ್. ಓ, 10,500 ಸ್ಟಾರ್ಟ್ ಇದೆ ಸರ್. ಎಸ್ ಸರ್. ಓಕೆ, ನಮ್ಮ ಡಿಸ್ಪ್ಲೇನು ಲಾಂಗ್ ರೇಂಜ್ ಇದೆ ಸರ್. ನೋಡಿ ನಿಮ್ಗೆ ಎಲ್ಲ ಇಲ್ಲಿದೆ, ಆ್ಯಂಡ್ ನಿಮ್ಗೆ ಸ್ಮಾಲ್ ಫ್ರಿಡ್ಜ್ ಬೇಕಂದ್ರು ಇದು ಅವೈಲೇಬಲ್ ಇದೆ. ಅದನ್ನು ಸಿಗತ್ತೆ ಸರ್, ಶಾಪ್ಗೂ ಇಡಬಹುದು, ಆ್ಯಂಡ್ ಮೆಡಿಸಿನ್ಸ್ ಹಾಕಿ ಇಡಾಗು ಯೂಸ್ ಆಗುತ್ತೆ. ಓಕೆ, ಶಾಪ್ಗೆ ಆಫೀಸ್ಗೆ ಎಲ್ಲ ನಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ,
ನಿಮ್ಗೆ ಏನಿದೆಲ್ಲ ಈ ತರ ಸಣ್ಣ ಫ್ರಿಜ್ ಬೇಕಂದ್ರೆ ಸಣ್ಣ ಫ್ರಿಜ್ ನ ಸಿಗತ್ತೆ ನಿಮ್ಗೆ. ಅದೇ ಇದ್ರಾಗು ನಿಮ್ಗೆ ಬೇರೆ ಬೇರೆ ಮತ್ತೆ ಏನಿದೆಲ್ಲ ಈ ತರ ವೆರೈಟಿನ ಇದೆ. ನಿಮ್ಗೆ ಬೇರೆ ಕಂಪ್ನಿ ಬೇಕು ಆ ತರ ಬೇಕಂತ ಹೇಳಿದ್ರೆ ಆ ತರ ಆಪ್ಷನ್ ಇದೆ ಸ್ನೇಹಿತರೆ. ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಇದರಲ್ಲಿ ಸಿಗತ್ತೆ. ಮತ್ತೆ ಯಾವ ಫ್ರಿಜ್ ನ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಓಕೆ ಸರ್, ನಾನು ನಿಮ್ಗೆ ಡಬಲ್ ಡೋರ್ ತಿಳಿಸ್ತೇನೆ. ಓಕೆ, ಡಬಲ್ ಡೋರ್ ದಲ್ಲಿ ಸರ್. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಡಬಲ್ ಡೋರ್ ದಲ್ಲಿ ನಿಮ್ಗೆ ಏನಿದೆಲ್ಲ ಇಷ್ಟೆಲ್ಲ ವೆರೈಟಿ ಬ್ರ್ಯಾಂಡ್ ಎಲ್ಲ ತರದ್ದು ಇದೆ. ಅಷ್ಟು ನಾವು ಕವರ್ ಮಾಡಕ್ ಆಗಲ್ಲ, ಯಾಕಂತ ಹೇಳಿದ್ರೆ ನಿಮ್ಗೆ ತುಂಬಾ ವೆರೈಟಿನ ಇದೆ. ಅಷ್ಟೇ ನಿಮ್ಗೆ ತೋರಿಸ್ತಾ ಇದೀವಿ ಯಾವ ಯಾವ ಕ್ವಾಲಿಟಿ ಇದೆ, ಯಾವ ಬ್ರ್ಯಾಂಡ್ ಇದೆ. ನಿಮ್ಗೆ ನಮ್ಮ ಚಾನೆಲ್ ಮುಖಾಂತರ ನಿಮ್ಗೆ ಏನಿದೆಲ್ಲ ಆಫರ್ ಇದೆ, ಅದು ಯಾವ ಆಫರ್ ಇದೆ ಏನಿದೆ ನಿಮ್ಗೆ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಓಕೆ ಸರ್, ಎಕ್ಸ್ಪ್ಲೇನ್ ಮಾಡಿ ಸರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಓಕೆ ಸರ್, ಇವೆಲ್ಲ ಡಬಲ್ ಡೋರ್ ಇದೆ ಸರ್, ಇದೊಳಗೆ ನಿಮ್ಗಡೆ ಆಲ್ ಬ್ರ್ಯಾಂಡ್ ಸಿಗುತ್ತೆ. ಅಂಡ್ ಸ್ಟಾರ್ಟಿಂಗ್ ನಿಮ್ಗೆ 240 ಲೀಟರ್ ಇಂದ ಸ್ಟಾರ್ಟ್ ಇದೆ, ಅಬೌ ನಿಮ್ಗೆ 600-500 ಲೀಟರ್ ಈಸಿ ಅವೈಲೇಬಲ್ ಇದೆ. ಅಂದ್ರೆ ಡಿಸ್ಪ್ಲೇನು ಅವೈಲೇಬಲ್ ಇದೆ. ನಿಮ್ಗೆ ಮೇನ್ ಬ್ರ್ಯಾಂಡ್ಸ್ ಅಂದ್ರೆ ಎಲ್ ಜಿ, ಸ್ಯಾಮ್ಸಂಗ್, ಹೈಯರ್, ಗೋದ್ರೇಜ್ ಎಲ್ಲ ಅವೈಲೇಬಲ್ ಇದೆ ಸರ್. ಎಲ್ಲ ಅವೈಲೇಬಲ್ ಇದೆ. ಎಸ್, ನಾವು ಬಿಲ್ ಬಲ್ಕ್ ಆರ್ಡರ್ ತಗೊಂತೀವಿ. ಹಾಂ ಸರ್. ಅಂಡ್ ನಿಮ್ಗೆ 40 kilometers ಡೆಲಿವರಿನೂ ಆಫರ್ ಮಾಡ್ತೀವಿ ಸರ್. ಫೈನಾನ್ಸ್ ಆಪ್ಷನ್ ಇದೆ ನಮ್ ಕಡೆ. ಓಕೆ, ಯಾಕಂದ್ರೆ ಫ್ರೀಜ್ ಅಲ್ಲಿ ನಮ್ಗೆ ಫೈನಾನ್ಸ್ ಆಪ್ಷನ್ ಇದೆ ಸರ್. ಯಾಕಂದ್ರೆ ನಮ್ಗೆ ಲೋನ್ ಮೇಲೆ ಬೇಕಂತ ಹೇಳಿದ್ರೆ ಇಎಂಐ ಮೇಲೆ ಕೊಡ್ಬೇಕಂತ ಹೇಳಿ ಕ್ರೆಡಿಟ್ ಕಾರ್ಡ್ ಆಫರ್ ಇದ್ರೆ ಕ್ರೆಡಿಟ್ ಕಾರ್ಡ್ ಇದೆ, ನೋ ಕಾಸ್ಟ್ ಅಂಡ್ ಲೋ ಕಾಸ್ಟ್ ಎರಡು ಆಪ್ಷನ್ ಇದೆ ಸರ್. ಎರಡು ಆಪ್ಷನ್ ಇರುತ್ತೆ ಸರ್. ಓಕೆ ಓಕೆ, ಮತ್ ನೆಕ್ಸ್ಟ್ ಫ್ರೀಜ್ ಅಲ್ಲಿ ಯಾವ ಬ್ರ್ಯಾಂಡ್ ಇದೆ ಸರ್, ಅದನ್ನು ಸ್ವಲ್ಪ ನಮ್ಮ ವರ್ಗೆ ಎಷ್ಟು ಮಟ್ಟಿಗೆ ಯಾವ ತರದ್ದು ದೊಡ್ಡ ಫ್ರಿಜ್ ನ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಬನ್ನಿ ಸರ್. ಇದು ನೋಡಿ ಸರ್, ಇದು ನಿಮ್ಗೆ 653 ಲೀಟರ್ ಇದೆ. ಓಕೆ, 653 ಲೀಟರ್ ಬರುತ್ತೆ. ಓಕೆ ಓಕೆ, ಈ ತರ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ದೊಡ್ಡ ಎಲ್ಲ ಫ್ರಿಜ್ ಬೇಕಂತ ಹೇಳಿದ್ರೆ ಈ ತರ ನಿಮ್ಗೆ ದೊಡ್ಡ ಫ್ರಿಜ್ ಸಿಗತ್ತೆ. ಇದರಲ್ಲಿ ಮತ್ತೆ ಯಾವ ಯಾವ ಬ್ರ್ಯಾಂಡ್ ಸಿಗತ್ತೆ ಸರ್? ಇದೊಳಗಡೆ ನಿಮ್ಗೆ 4 doors ಅವೈಲೇಬಲ್ ಇದೆ ಸರ್, ಅಂಡ್ 3 doors ಅವೈಲೇಬಲ್ ಇದೆ. ಓಕೆ, 4 doors 3 doors ಈ ತರ ಸಿಗತ್ತೆ ಸರ್ ಇದರಲ್ಲಿ. ಓಕೆ ಸ್ನೇಹಿತರೆ, ಇದು ನೀವು ನೋಡ್ಕೋಬಹುದು. ನಿಮ್ಗೆ ಏನಿದೆಲ್ಲ ಫ್ರೀಜ್ ಅಲ್ಲಿ ಏನಿದೆಲ್ಲ ಈ ತರ ನಿಮ್ಗೆ 4 doors ಬೇಕಂದ್ 4 doors ಸಿಗತ್ತೆ. ನಿಮ್ಗೆ 2 doors ಬೇಕಂದ್ 2 doors, 3 doors ಬೇಕಂತ ಹೇಳಿ ಸ್ನೇಹಿತರೆ ಈ ತರ ನಿಮ್ಗೆ 3 doors ಇದೆ. ಓಕೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ರಲ್ಲ ಇದು ನಿಮ್ಗೆ 3 doors ಇದೆ. ಇದೇನ ಒಂದ್ ಸೈಡ್ ನಿಮ್ಗೆ ಫುಲ್ ದೊಡ್ಡದು ಬರುತ್ತೆ, ಈ ಸೈಡ್ ಏನಿರಲ್ಲ ನಿಮ್ಗೆ 2 doors ಬರುತ್ತೆ ಸರ್. ಈ ತರ ಇರತ್ತೆ ಸ್ನೇಹಿತರೆ, ಇದು ಈ ತರ ನಿಮ್ಗೆ ಆಪ್ಷನ್ ಇದೆ. ಯಾಕಂದ್ರೆ ಫ್ರೀಜ್ ಅಲ್ಲಿ ನಿಮ್ಗೆ ಎಲ್ಲ ತರದ್ದು ವೆರೈಟಿ ಇದೆ ಸ್ನೇಹಿತರೆ. ಇಷ್ಟೆಲ್ಲ ನೀವು ನೋಡ್ತಾ ಇದೀರಲ್ಲ ಫ್ರೀಜ್ ಅಲ್ಲಿ ನಿಮ್ಗೆ ಯಾವ ತರ ಬೇಕು, ಸಿಂಗಲ್ ಡೋರ್, ಡಬಲ್ ಡೋರ್ ಎಲ್ಲ ಅವೈಲೇಬಲ್ ಇದೆ ಸರ್. ಸ್ನೇಹಿತರೆ, ಈಗ ಎಲ್ಲಾ ವೆರೈಟಿನ ನಾವು ತರಿಸ್ಕೊಟ್ಟಿವಿ. ಈಗ ಹೋಮ್ ಅಪ್ಲಯನ್ಸ್ ಅಲ್ಲಿ ಯಾವ ಯಾವ ಐಟಮ್ ಇದೆ ಎಲ್ಲ ಸರ್ ತಿಳಿಸ್ಕೊಡ್ತಾರೆ. ಮಾತ್ರ ಹೋಮ್ ಥಿಯೇಟರ್ಸ್ ಇದೆ, 3000 rupees ಇಂದ ನಮ್ಮ ಹತ್ರ 1,50,000 rupees ಮಟಾನು ಸಿಗತ್ತೆ. ಹಾ ಸರ್. ಆಮೇಲೆ ಈ ತರ ನಿಮ್ಗೆ ಕಮರ್ಷಿಯಲ್ ಹೋಮ್ ಥಿಯೇಟರ್ಸ್ ಇದೆ ವಿತ್ ಮೈಕ್ ವಿತ್ ಬ್ಯಾಟ್ರಿ. ಹಾ ಸರ್. ಇದು ನಿಮ್ಗೆ 300 rupees ಇಂದ ಹಿಡಿದು ಪಾರ್ಟಿ ಬಾಕ್ಸ್ ಸಿಗತ್ತೆ. ಸಿಗತ್ತೆ, 300 rupees ಇಂದ ಹಿಡಿದು 1.5 lakh ಮಟಾನು ಸಿಗತ್ತೆ. ಓಕೆ, 3000 ಹಿಡಿದು 1.5 lakh ಮಟಾನು ಸಿಗತ್ತೆ ಸರ್. ಓಕೆ ಓಕೆ, ಯಾಕಂದ್ರೆ ಸ್ನೇಹಿತರು ನೋಡ್ತಾ ಇದೀರಲ್ಲ ಹೋಮ್ ಥಿಯೇಟರ್ ಅಲ್ಲಿ ನಿಮ್ಗೆ ಯಾವ ತರ ವೆರೈಟಿ ಬೇಕಲ್ಲ ಆ ತರ ವೆರೈಟಿ ಸಿಗತ್ತೆ. ನಿಮ್ಗೆ ಅದೇ ತರ ಪಾರ್ಟಿ ಬಾಕ್ಸ್ ಬೇಕಂದ್ರೆ ಪಾರ್ಟಿ ಬಾಕ್ಸ್ ಸಿಗತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಎಷ್ಟು ಸ್ಪೀಕರ್ ಬರ್ತಾವ, ಎಷ್ಟು ಉಫರ್ ಬರ್ತಾವ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದರಲ್ಲಿ ನಿಮ್ಗೆ ಏನಿದೆ ಸೌಂಡ್ ಬಾರ್ ಅಂತ ಹೇಳಿದ್ರೆ ಸಿಂಗಲ್ ಬಾರ್ ಪ್ಲಸ್ ಉಫರ್ ಬರುತ್ತೆ. ಹಾ ಸರ್. ಇದು ರೇಂಜ್ ಬೇರೆ ಇರುತ್ತೆ, ನಿಮ್ಗೆ ಬಾರ್ ಮತ್ತು ಸೌಂಡ್ ಬಾರ್ ಅಂತಾರೆ ಇದಕ್ಕೆ. ಆಮೇಲೆ ಸ್ಪೀಕರ್ಸ್ ಅಲ್ಲಿ 2.1 ಇಂದ ಹಿಡಿದು 5.1 ವರೆಗೂ ಸಿಗತ್ತೆ ನಿಮ್ಗೆ. 4.1, 5.1, 7.1 ಈ ತರ ನಿಮ್ಗೆ ಸ್ಪೀಕರ್ ಸಿಸ್ಟಮ್ ಸಿಗತ್ತೆ. ಹಾ ಸರ್. ಇದು 2 speakers ಮತ್ತು 1 woofer ಸಿಗತ್ತೆ ಸರ್. ನಿಮ್ಗೆ ಸ್ವಲ್ಪ ಮತ್ತೆ ಮುಂದೆ ಹೋಗ್ಬೇಕು ಸ್ವಲ್ಪ 2.1 ಬಿಟ್ಟು 5.1 ಬೇಕಂತಂದ್ರೆ ಮಲ್ಟಿಮೀಡಿಯಾ ಸ್ಪೀಕರ್ಸ್ ಬರ್ತಾವ. ಇದು ನಿಮ್ಗೆ 5 speakers 1 woofer ಬರುತ್ತೆ ಸರ್. ಓಕೆ, ಈ ತರ ನಿಮ್ಗೆ ಎಷ್ಟು ಸ್ಪೀಕರ್ ಬೇಕು ಆ ತರ ಸಿಗತ್ತೆ. ನಮ್ಗೆ ಚಿಕ್ಕ ಬೇಕಂದ್ರೆ ಚಿಕ್ಕದು ಸಿಗತ್ತೆ. 4.1 ಅಂತ ಹೇಳಿದ್ರೆ ಅಂದ್ರೆ 4 boxes ಆಮೇಲೆ 1 woofer ಬರುತ್ತೆ. ಓಕೆ ಸರ್. ಈ ತರ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇಷ್ಟೆಲ್ಲ ಉಫರ್ ದಲ್ಲಿ ನಿಮ್ಗೆ ಬಾರ್ ದಲ್ಲಿ ತುಂಬಾ ವೆರೈಟಿ ಇದೆ. ಒಂದ್ ಸತಾಯಿ ಶಾಪಿಗೆ ಇಲ್ಲಿ ಶೋರೂಮ್ ಗೆ ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ತರದ್ದು ವೆರೈಟಿ ನೋಡ್ಕೋಬಹುದು. ಈ ತರ ನಿಮ್ಗೆ ಸೌಂಡ್ ಬಾರ್ 5.1, 7.1 JBL ಸ್ಪೀಕರ್ಸ್ ಸೌಂಡ್ ಸಿಸ್ಟಮ್ ಸಿಗತ್ತೆ ಸರ್. ನಿಮ್ಗೆ ರೇಂಜ್ ಸಿಗತ್ತೆ ಸರ್ ಇದರಲ್ಲಿ ನಿಮ್ಗೆ. ಓಕೆ, ಯಾವ ತರ ಬೇಕಾದ್ರೆ ನಿಮ್ಗೆ ರೇಂಜ್ ಸಿಗತ್ತೆ. ಆಮೇಲೆ ಅಪ್ಲಯನ್ಸಸ್ ಅಲ್ಲಿ ಇದು ಸೌಂಡ್ ಬಾರ್ ಆದ್ಮೇಲೆ ಅಪ್ಲಯನ್ಸಸ್ ಅಲ್ಲಿ ನಮ್ಮ ಹತ್ರ ಚಿಮ್ನಿ ಸಿಗತ್ತೆ ಸರ್. ಆಮೇಲೆ ಗ್ಯಾಸ್ ಸ್ಟೋವ್ಸ್ ಇದೆ. ಓಕೆ, ಆಮೇಲೆ ಹರ್ಬ್ಸ್ ಇದೆ. ಓಕೆ ಸರ್, ಈ ತರ ಎಲ್ಲ ಬೇಕಂತ ಹೇಳಿ ಈ ತರ ನಿಮ್ ಕಡೆ ಎಲ್ಲ ವೆರೈಟಿ ಸಿಗತ್ತೆ. ನಮ್ಮ ಹತ್ರ ಮತ್ತೆ ಮಿಕ್ಸರ್ಸ್ ಇದೆ,
ಆಮೇಲೆ ಐರನ್ ಬಾಕ್ಸ್ ಸಣ್ಣ ಅಪ್ಲಯನ್ಸಸ್ ಇಂದ ಹಿಡಿದು ಯಾವ್ದು ನಿಮ್ಗೆ ಅಪ್ಲಯನ್ಸಸ್ ಮನಿ ವಸ್ತು ಎಲ್ಲಾ ಸಿಗತ್ತೆ ಸರ್. ಎಲ್ಲಾ ಸಿಗತ್ತೆ ಓಕೆ. ಯಾಕಂದ್ರೆ ಇಲೆಕ್ಟ್ರಾನಿಕ್ ಒಳಗೆ ಎಲ್ಲಾ ತರದ ಐಟಮ್ಸ್ ಇದೆ. ಫ್ಯಾನ್ಸ್ ಇದೆ, ಸೀಲಿಂಗ್ ಫ್ಯಾನ್ ಸ್ಮಾಲ್ 16 inches ಇಂದ ಹಿಡಿದು ನಿಮ್ಗೆ 30 inches ಇಂದ ಮಟಾನು ಫ್ಯಾನ್ ಸಿಗತ್ತೆ. ಆಮೇಲೆ ಕಮರ್ಷಿಯಲ್ಸ್ ಫ್ಯಾನ್ಸ್ ಇದೆ ಸರ್, ನಿಮ್ಗೆ ಕಮರ್ಷಿಯಲ್ಸ್ ಶಾಮಿಯಾನ ಫ್ಯಾನ್ಸ್ ಟೈಪ್ ಯೂಸ್ ಮಾಡಬಹುದು. ಆಮೇಲೆ ವಾಟರ್ ಪ್ಯೂರಿಫೈಯರ್ಸ್ ಇದೆ ಸರ್. ಓಕೆ, ವಾಟರ್ ಪ್ಯೂರಿಫೈ ಎಲ್ಲ ಮ್ಯಾನ್ಯುವಲ್. ಆಮೇಲೆ ಎಲೆಕ್ಟ್ರಿಕಲ್ ಪ್ಯೂರಿಫೈಯರ್ಸ್, ಆಮೇಲೆ ವಾಟರ್ ಗೀಸರ್ಸ್ ಇದೆ ಸರ್ ನಿಮ್ಗೆ. 3 liters ಇಂದ ಹಿಡಿದು 25 liters ವರೆಗೂ ನೀವು ಗ್ಯಾಸ್ ಗೀಸರ್ಸ್ ಸಾರಿ ಎಲೆಕ್ಟ್ರಿಕ್ ಗೀಸರ್ಸ್ ಎಲೆಕ್ಟ್ರಿಕ್ ಗೀಸರ್ಸ್ ಸಿಗತ್ತೆ. ಓಕೆ ಓಕೆ. ಆಮೇಲೆ ಮಿಕ್ಸರ್ಸ್ ಇದೆ ಸರ್ ನಿಮ್ಗೆ, ಎಲ್ಲ ವೆರೈಟೀಸ್ ಆಲ್ ಕಂಪನೀಸ್ ನಿಮ್ಗೆ ಯಾವ್ದು ಬೇಕು ಆ ತರ ನಿಮ್ಗೆ ಮಿಕ್ಸರ್ಸ್ ಸಿಗತ್ತೆ ಸರ್. ಓಕೆ, ಮಿಕ್ಸರ್ ಅಲ್ಲಿ ನಮ್ಗೆ ಎಲ್ಲ ಕಂಪನಿದ ಮಿಕ್ಸರ್ ಎಲ್ಲ ಸಿಗತ್ತೆ ಸರ್. ಓಕೆ. ಆಮೇಲೆ ವೆಟ್ ಮಿಕ್ಸರ್ಸ್, ವೆಟ್ ಗ್ರೈಂಡರ್ಸ್. ಹಾ ಸರ್, ವೆಟ್ ಗ್ರೈಂಡರ್ಸ್ ಬೇಕಂತ ಹೇಳಿದ್ರೆ ಆ ತರ ಸಿಗತ್ತೆ. ಆಮೇಲೆ ನಿಮ್ಗೆ ಗೀಸರ್ಸ್ ಅಲ್ಲಿ ಎಲೆಕ್ಟ್ರಿಕ್ ಗೀಸರ್ಸ್ ಸಿಗತ್ತೆ, ಗ್ಯಾಸ್ ಗೀಸರ್ಸ್ ಸಿಗತ್ತೆ. ಆಮೇಲೆ ನಿಮ್ಗೆ ಸಣ್ಣ ವಸ್ತು ಏನಾದ್ರು ನಾನ್ ಸ್ಟಿಕ್ಸ್ ಅವೆಲ್ಲ ಬೇಕಂದ್ರು ನಮ್ಮ ಹತ್ರ ಅಪ್ಲಯನ್ಸಸ್ ಎಲ್ಲ ಸಿಗತ್ತೆ ಸರ್. ಎಲ್ಲ ಸಿಗತ್ತೆ ಸರ್. ಯಾಕಂದ್ರೆ ಒಂದ್ಸತ ನಿಮ್ ಶೋರೂಮ್ ಒಳಗ್ ಬಂತ ಅಂತ ಹೇಳಿದ್ರೆ ಮನೆಯಲ್ಲಿ ಏನೇನು ವಸ್ತುನ ಯೂಸ್ ಆಗತ್ತ ಅದೆಲ್ಲ ನಿಮ್ ಕಡೆ ಸಿಗತ್ತೆ ಸರ್. ಓಕೆ ಸರ್. ಯಾಕಂದ್ರೆ ಟಿವಿ ಫ್ರಿಜ್ ಅಷ್ಟೇ ಅಲ್ಲ, ಈ ತರ ಎಲ್ಲ ಮಿಕ್ಸರ್ ನಿಮ್ಗೆ ಗ್ರೈಂಡರ್ ಎಲ್ಲ ಬೇಕಂತ ಹೇಳಿ ಸಿನೇತ್ರ ಆ ತರ ಸಿಗತ್ತೆ. ಅದೇ ತರ ನಿಮ್ಗೆ ಗೀಸರ್ ಎಲ್ಲ ಬೇಕಂತ ಹೇಳಿ ಗೀಸರ್ ಇದೆ, ನಿಮ್ಗೆ ಎಲ್ಲ ಎಷ್ಟೋ ಬೇಕಂತ ಹೇಳಿದ್ರೆ ಎಷ್ಟೋ ಇದೆ. ಫ್ಯಾನ್ ಇದೆ, ಈ ತರ ತುಂಬಾ ವೆರೈಟಿನ ಇದೆ ಸ್ನೇಹಿತರೆ. ಎಲ್ಲ ತರದ ವೆರೈಟಿನ ನಿಮ್ಗೆ ಈ ಶೋರೂಮ್ ದಲ್ಲಿ ಸಿಗತ್ತೆ. ಒಂದ್ಸತ ಈ ಶೋರೂಮ್ ಗೆ ವಿಸಿಟ್ ಕೊಡಿ ಸ್ನೇಹಿತರೆ. ಆಮೇಲೆ ಕೂಲರ್ಸ್ ಇದೆ ಸರ್, 3500 ಇಂದ ಹಿಡಿದು ನಮ್ಮ ಹತ್ರ ಕಮರ್ಷಿಯಲ್ ಕೂಲರ್ಸ್ ಸಿಗತ್ತೆ ನಿಮ್ಗೆ. ಮನೆಯಲ್ಲಿ ಯೂಸ್ ಮಾಡೋದು ಕೂಲರ್ ಸಿಗತ್ತೆ, ಆಮೇಲೆ ಕಮರ್ಷಿಯಲ್ ಟೈಪ್ ಕೂಲರ್ಸ್ ಸಿಗತ್ತೆ ನಿಮ್ಗೆ. ಓಕೆ. ಯಾಕಂದ್ರೆ ನಮ್ಗೆ ಶಾಮಿನಾದಲ್ಲಿ ಆಯ್ತು, ಹಾಲ್ ದಲ್ಲಿ ಅಲ್ಲಿ ಎಲ್ಲ ಯೂಸ್ ಮಾಡಕ್ ಅಂತ ಹೇಳಿದ್ರೆ ಆ ತರಾನು ಸಿಗತ್ತೆ. ಮನೆಯಲ್ಲಿ ಯೂಸ್ ಮಾಡೋದು ಬೇಕಂತ ಹೇಳಿದ್ರೆ ಆ ತರಾನು ಸಿಗತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರೆ ಕೂಲರ್ ದಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಇದೆ ಏನೇನಿದೆ ಎಲ್ಲಾ ತರದ್ದು ವೆರೈಟಿ ಇವ್ರ ಕಡೆ ಸಿಗತ್ತೆ. ಇದ್ರಾಗೂ ಯಾವ್ಯಾವ ಬ್ರ್ಯಾಂಡ್ ಇದೆ ಸರ್ ಕೂಲರ್ ದಲ್ಲಿ ತಿಳಿಸ್ಕೊಡಿ ಸರ್. ಕೆನ್ಸ್ಟಾರ್, ಸಿಂಪೋನಿ, ಆಮೇಲೆ ಕ್ರಾಂಪ್ಟನ್, ಓರಿಯಂಟ್, ವಿಗಾರ್ಡ್. ಹಾ ಸರ್, ಈ ತರ ಎಲ್ಲ ತರನು ಬ್ರ್ಯಾಂಡ್ ಸಿಗತ್ತೆ. ಓಕೆ, ನಮ್ಗೆ ಬ್ರ್ಯಾಂಡ್ ಬೇಕಂತ ಪ್ರತಿಯೊಂದು ಬ್ರ್ಯಾಂಡ್ ನ ಸಿಗತ್ತೆ ಸರ್. ಓಕೆ, ಸ್ವಲ್ಪ ಎಸಿ ದಲ್ಲಿ ಯಾವ ಯಾವ ಬ್ರ್ಯಾಂಡ್ ಇದೆ ಮತ್ತೆ ಯಾವ ಇದರಲ್ಲಿಂದ ಸ್ಟಾರ್ಟ್ ಇದೆ ಅದ ಟನ್ ಸರ್? ನಮ್ಗೆ ನಮ್ಮ ಹತ್ರ 0.9 ಇಂದ ಹಿಡಿದು ನಿಮ್ಗೆ 1 ton, 1.5 ton, 2 ton ನಿಮ್ಗೆ ಎಲ್ಲ ಆಲ್ ಬ್ರ್ಯಾಂಡ್ಸ್ ಅಲ್ಲಿನು ಸಿಗತ್ತೆ. ಆಮೇಲೆ ಕಮರ್ಷಿಯಲ್ ಎಸಿನು ಸಿಗತ್ತೆ ಸರ್ ನಿಮ್ಗೆ. ಓಕೆ, ಕಮರ್ಷಿಯಲ್ ಬೇಕಂದ್ರೆ ಎಸಿನ ಆ ತರ ಸಿಗತ್ತೆ ಸರ್. ಓಕೆ, ಡಕ್ಟೇಬಲ್ ಆಯ್ತು ಮತ್ತೆ ಕ್ಯಾಸೆಟ್ ಎಸಿ ಆಯ್ತು, ಕ್ಯಾಸೆಟ್ ಎಸಿ ಆಯ್ತು, ಯಾವ್ದು ಎಲ್ಲ ಸಿಗತ್ತೆ ಸಿಗತ್ತೆ ಸರ್. ಓಕೆ, ಇದ್ರಾಗೂ ಯಾವ್ಯಾವ ಬ್ರ್ಯಾಂಡ್ ಇದೆ ಸರ್, ಯಾವ ಪ್ರೈಸ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದರಲ್ಲಿ ನಿಮ್ಗೆ 22,000 ಇಂದ ಸ್ಟಾರ್ಟ್ ಆಗುತ್ತೆ, 0.9. ಅದ್ರೊಳಗೆ ನಿಮ್ಗೆ ಯಾವ ತರ ಟನ್ ಬೇಕು ಆ ತರ ನಿಮ್ಗೆ ಅದ್ರ ಮೇಲೆ ಪ್ರೈಸಿಂಗ್ ಇರತ್ತೆ. ಓಕೆ ಸರ್. ಓಕೆ ಸರ್, ಈಗ ಎಲ್ಲ ಸ್ಟಾಫ್ ಏನಿದೆ ಅಲ್ಲ ಟೋಟಲ್ ಆಗಿ ಎಲ್ಲ ವೆರೈಟಿನ ತೋರಿಸ್ಕೊಟ್ಟಿದ್ದಾರೆ, ಯಾವ ಯಾವ ಕಂಪ್ನಿದ ಇದೆ, ಯಾವ ಯಾವ ಬ್ರ್ಯಾಂಡ್ ಇದೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಅದೇ ತರ ನಮ್ಮ ವ್ಯವಸ್ಥೆ ನೋಡ್ತಾ ಇದಾರಲ್ಲ, ಅವ್ರಿಗೆ ಏನು ಆಫರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಶೋರ್ ಸರ್, ನಮ್ಮಲ್ಲಿ ಆಫರ್ ತುಂಬಾನೇ ನಡೀತಾ ಇದೆ ಇವಾಗ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ಬೋದು ಆಫರ್ಸ್ ಎಲ್ಲ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತ. ಸೊ ನಮ್ಮ ಹತ್ರ ಮಲ್ಟಿಪಲ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಅದೇ ರೀತಿ ನಾವು ಆರ್ಡರ್ಸ್ ಬಂದ್ರೆ ಕಮರ್ಷಿಯಲ್ ಆರ್ಡರ್ಸ್ ತಗೊಂತೀವಿ. ಕಮರ್ಷಿಯಲ್ ಆರ್ಡರ್ಸ್ ಅಲ್ಲಿ ಬಲ್ಕ್ ಆರ್ಡರ್ಸ್ ಕೊಡ್ತಿರ್ತೀವಿ. ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಆರ್ಲಿ ಸ್ಕೂಲ್ಸ್ ಅದ್ಬಿಟ್ಟು ಸಿನಿಮಾ ಥಿಯೇಟರ್ಸ್ ಆಗ್ಲಿ ಲೈಕ್ ಹೋಟೆಲ್ಸ್ ಆಗ್ಲಿ ಈ ತರ ನಾವು ಬಲ್ಕ್ ಆರ್ಡರ್ಸ್ ತಗೊಂತೀವಿ, ಕಮರ್ಷಿಯಲ್ ಆರ್ಡರ್ಸ್ ಎಲ್ಲ ತಗೊಂತೀವಿ. ಇದ್ರಾಗ ಯಾವ ಯಾವ ಕ್ಯಾಟಗರಿ ಬರುತ್ತೆ ಸರ್? ಫ್ರಿಜ್, ವಾಷಿಂಗ್ ಮಿಷಿನ್ ಅಷ್ಟೇ ಇರತ್ತೆ ಏನ್ ಮತ್ತೆ ಬೇರೆ ಏನಿರತ್ತೆ? ಇಲ್ಲ, ಇದ್ರಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು, ಯಾವ ಪ್ರೊಡಕ್ಟ್ ಆದ್ರೂ ತಗೋಬಹುದು. ಎಕ್ಸಾಂಪಲ್ ಟಿವಿಸ್ ಆಗ್ಲಿ, ಫ್ರಿಜಸ್ ಆಗ್ಲಿ, ವಾಷಿಂಗ್ ಮಿಷಿನ್ಸ್ ಆಗ್ಲಿ, ಹಾ ಸರ್, ಏನ್ ಬೇಕಾದ್ರೂ ತಗೋಬಹುದು, ಫ್ಯಾನ್ಸ್ ಆಗ್ಲಿ, ತುಂಬಾನೇ ಇದೆ. ಯಾವ್ದು ಬೇಕಾದ್ರೂ ನೀವು ಬಲ್ಕ್ ಅಲ್ಲಿ ತಗೋಬಹುದು. ಹೋಲ್ಸೇಲ್ ಪ್ರೈಸ್ ಕೂಡ ಡಿಫ್ರೆಂಟ್ ಆಗಿದೆ, ಹೋಲ್ಸೇಲ್ ಅಲ್ಲಿ ಸೇಲ್ ಮಾಡ್ತೀವಿ. ಓಕೆ ಸರ್, ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಸಿಗತ್ತೆ, ರಿಟೇಲ್ ಬೇಕಂತ ಹೇಳಿ ರಿಟೇಲ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಓಕೆ, ಯಾಕಂದ್ರೆ ನಾವು ಬಲ್ಕ್ ಕ್ವಾಂಟಿಟಿ ತಗೊಂಡ್ರೆ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬರುತ್ತೆ. ನಾವು ಸಿಂಗಲ್ ತಗೊಂಡ್ರೆ ರಿಟೇಲ್ ಸಿಂಗಲ್ ಅಲ್ಲೂ ತಗೋತೆ. ನಾವು ಆಲ್ಮೋಸ್ಟ್ ತುಂಬಾ ಹತ್ರನೇ ಕಮರ್ಷಿಯಲ್ ಆಗಿ ಡಿಲಿವರಿ ಮಾಡಿದೀವಿ ಪ್ರಾಡಕ್ಟ್ ನ. ಸೊ ನಮ್ಮ ಹತ್ರ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಕೂಡ ಇದಾರೆ, ಸ್ಯಾಟಿಸ್ಫೈ ಆಗಿರೋ ಕಸ್ಟಮರ್ಸ್ ತುಂಬಾ ಜನ ಇದಾರೆ ನಮ್ಮ ಹತ್ರ. ನೀವು ಸರ್ವಿಸ್ ಅಂತ ಬಂದ್ರೆ ಸರ್ವಿಸ್ ನಮ್ಮಲ್ಲಿ ಯಾವ್ದೇ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ವಿತಿನ್ 24 hours ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಡಿಲಿವರಿ ಮಾಡ್ತೀವಿ. ನೀವು ಹುಬ್ಳಿಯಿಂದ ಪರ್ಚೇಸ್ ಮಾಡಿದ್ರೆ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಡಿಲಿವರಿ ಆಗುತ್ತೆ. ಇಫ್ ಇನ್ ಕೇಸ್ ನಾವು ಅಪ್ ಟು 40 kilometers ತನ ನಾವು ಪ್ರಾಡಕ್ಟ್ ನ ಡಿಲಿವರಿ ಮಾಡ್ತೀವಿ. ಓಕೆ, ಡಿಲಿವರಿ ಮಾಡ್ತೀವಿ. ಅಂಡ್ ವಿತಿನ್ 24 to 48 hours ಅಲ್ಲಿ ನಿಮ್ಗೆ ಏನ್ ಸರ್ವಿಸ್ ಇರುತ್ತಲ್ಲ ಇನ್ಸ್ಟಾಲೇಷನ್ ಅಂತ, ಇನ್ಸ್ಟಾಲೇಷನ್ ವಿತಿನ್ 24 to 48 hours ಅಲ್ಲಿ ನಿಮ್ಗೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀರಾ? ಹೌದು, ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್. ಓಕೆ, ನೀವ್ ಇವಾಗ ಹೊಸ ಮನೆ ಇದೆ, ಸ್ವಲ್ಪ ಜನ ಲೈಕ್ ತುಂಬಾ ಕಸ್ಟಮರ್ಸ್ ಬರ್ತಾರೆ, ಹೊಸ ಮನೆ ಇದೆ ಅವ್ರಿಗೆ ಕಂಪ್ಲೀಟ್ ಆಗಿ ಎಲ್ಲ ಬೇಕಾಗಿರುತ್ತೆ. ಐ ಮೀನ್ ಮನೆಗೆ ಏನೇನು ಹೋಮ್ ಅಪ್ಲಯನ್ಸಸ್ ಬೇಕಾಗಿರುತ್ತಲ್ಲ,
ಎಕ್ಸಾಂಪಲ್ ಗ್ಯಾಸ್ ಗೀಸರ್ ಟಿವಿಸ್ ಅಂಡ್ ಸೌಂಡ್ ಬಾರ್ಸ್ ಫ್ರಿಜ್ ಈ ತರ ಎಲ್ಲ ಏನ್ ಬೇಕಾಗಿರುತ್ತಲ್ಲ ಇಫ್ ಅವ್ರು ಏನಾದ್ರೂ ತಗೊಂತಾ ಇದ್ರೆ ಕಾಂಬೋದಲ್ಲಿ ಅವ್ರಿಗೆ ಕಾಂಬೋ ಅಂತ ಅದನ್ನ ಕಾಂಬೋ ಮಾಡ್ಬಿಟ್ಟು ಪ್ರೈಸ್ ಡಿಸ್ಕೌಂಟ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ ಸರ್ ಅದನ್ನ ಸರ್ ಯಾಕಂತ ಹೇಳಿದ್ರೆ ನೀವು ಎಲ್ಲ ಐಟಮ್ನ ತೋರಿಸಿದ್ರೆ ಎಲ್ಲ ಇದು ಮಾಡಿದ್ರ ನಮ್ಮ ವ್ಯೂವರ್ಸ್ಗೆ ಇಎಂಐದಲ್ಲಿ ಬೇಕಂತ ಹೇಳಿದ್ರೆ ಆ ತರ ಆಪ್ಷನ್ ಇದೆ ಸರ್ ಲೋನ್ ಮೇಲೆ ಇಲ್ಲಿ ಸಿಗತ್ತೆ ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ 100% ನಿಮ್ಗೆ ಸಿಗುತ್ತೆ ಇದರಲ್ಲಿ ಇಎಂಐ ಆಪ್ಷನ್ ಕೂಡ ನಮ್ಮಲ್ಲಿದೆ ಇಎಂಐ ಆಪ್ಷನ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಲೋನ್ ಅಪ್ರೂವ್ ಆಗುತ್ತೆ ಸೊ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎ ಟಿ ಎಂ ಕಾರ್ಡ್ ಅಂಡ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು ಇನ್ಸ್ಟೆಂಟ್ ಆಗಿ ನೀವೇನು ಇಷ್ಟಪಡ್ತೀರಲ್ಲ ಆ ಪ್ರಾಡಕ್ಟ್ ನ ಮನೆಗೆ ತಗೊಂಡು ಹೋಗ್ಬೋದು ಇನ್ಸ್ಟೆಂಟ್ ಆಗಿ ನಾವು ಅಪ್ರೂವ್ ಕೊಡ್ತೀವಿ ಅದಕ್ಕೆ ಅಪ್ರೂವಲ್ ಆಗುತ್ತೆ ಆಗುತ್ತೆ ನಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಫೈನಾನ್ಸ್ ಅವ್ರು ಇದ್ದಾರೆ ಓಕೆ ಡಿಫ್ರೆಂಟ್ ಫೈನಾನ್ಸ್ ಇದೆ ಓಕೆ ನಮಗೆ ಈ ಫೈನಲ್ ದಲ್ಲಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಫೈನಾನ್ಸ್ ನೀವು ಟ್ರೈ ಮಾಡಬಹುದು ಬಿಕಾಸ್ ನಮ್ಮ ಹತ್ರ ಮಲ್ಟಿಪಲ್ ಫೈನಾನ್ಸ್ ಎಲ್ಲ ಆಪ್ಷನ್ಸ್ ಇದೆ ನಿಮಗೆ ಯಾಕಂದ್ರೆ ಒಂದ್ಸತ ನಮ್ಮ ವ್ಯೂವರ್ಸ್ ಏನ್ ನೋಡ್ತಾ ಇದ್ರೆ ಅವ್ರು ಬಂತಂದಿರಲೇ ಏನೇ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು ಯಾಕಂತ ಹೇಳಿ ಆ ತರ ಇದಿಲ್ಲ ಡೆಫಿನೆಟ್ಲಿ ಕರೆಕ್ಟ್ ಆಗಿ ಓಕೆ ಆ ತರ ಇದೆ ಸರ್ ಹೌದು ಓಕೆ ಸರ್ ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಮಾಹಿತಿನ ಕೊಡಿ ಸರ್ ಸರ್ವಿಸ್ ಯಾವ ತರ ಆಗುತ್ತೆ ಏನಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಸರ್ವಿಸ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಹೇಳಿದೀವಿ ಆಫರ್ಸ್ ಎಲ್ಲ ಏನಿದೆ ಏನೇನು ಇಲ್ಲ ಅಂತ ನೀವು ನಮ್ಮ ಹತ್ರ ನಿಮ್ಗೆ ಆಲ್ಮೋಸ್ಟ್ ನಮ್ಮ ಟೀಮ್ದವ್ರು ಏನಿದಾರಲ್ಲ ಹೇಳಿದ್ದಾರೆ ಸರ್ವಿಸ್ಗಂತ ನೀವು ಸರ್ವಿಸ್ಗಂತ ಬಂದ್ರೆ ನೀವು ಬೇರೆ ಕಡೆ ಹೋದ್ರೆ ನೀವು ಡೈರೆಕ್ಟ್ ಆಗಿ ಏನಾಗಬೇಕಂದ್ರೆ ಕಂಪ್ನಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಏನಾದ್ರೂ ಪ್ರೊಡಕ್ಟ್ ಏನಾದ್ರೂ ಆಯ್ತು ಇನ್ ಬಿಟ್ವೀನ್ ತಗೊಂಡೋದ್ಮೇಲೆ 2 ವರ್ಷ ಆದ್ಮೇಲೆ ವಾರಂಟಿ ಒಳಗಡೆ ಏನಾದ್ರೂ ಆಯ್ತು ಅಂದ್ಮೇಲೆ ನೀವು ಡೈರೆಕ್ಟ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಬೇರೆ ಕಡೆ ಬಟ್ ಆದ್ರೆ ನಮ್ ಈ ಜಂಬೋ ದ ಮೆಗಾ ಸ್ಟೋರ್ ಏನಿದೆ ಅಲ್ಲ ಇದರಲ್ಲಿ ನಿಮ್ಗೆ ಸರ್ವಿಸ್ಗೆ ಅಂತಾನೆ 3 ಜನ ಇದಾರೆ ವರ್ಕ್ ಮಾಡ್ಲಿಕ್ಕೆ ಓನ್ಲಿ ಫಾರ್ ಸರ್ವಿಸ್ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನೀವು ಕಂಪ್ಲೇಂಟ್ ಮಾಡ್ಬೇಕಾಗಿರೋದು ಕಂಪ್ನಿಗಲ್ಲ ಡೈರೆಕ್ಟ್ ನೀವು ನಮ್ಮ ಹತ್ರ ಬಂದ್ ನಮ್ಗೆ ಅದಕ್ಕಂತ ಪರ್ಸನಲ್ ನಂಬರ್ ಇದೆ ಆ ನಂಬರ್ ನೀವು ಕಾಲ್ ಮಾಡ್ಬಿಟ್ಟು ನಿಮ್ದು ಏನ್ ಇಶ್ಯೂ ಇದೆ ಅಲ್ಲ ಇಶ್ಯೂ ಹೇಳಿದ ತಕ್ಷಣ ನಾವು ಮೇನ್ ನಮ್ ಬ್ರ್ಯಾಂಡ್ ಏನಿದೆಲ್ಲ ಬ್ರ್ಯಾಂಡ್ ಕೋಆರ್ಡಿನೇಟ್ ಮಾಡ್ತೀವಿ ಕೋಆರ್ಡಿನೇಟ್ ಮಾಡ್ಬಿಟ್ಟು ಬ್ರ್ಯಾಂಡ್ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರು ನೀವು ಅವಾಗ ನಿಮ್ ಇಶ್ಯೂನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಸೊ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ರೆಸೊಲ್ಯೂಷನ್ ಕೂಡ ತುಂಬಾ ಬೇಗ ಸಿಗುತ್ತೆ ಓಕೆ ಓಕೆ ಸರ್ ಸರ್ ಈಗ ಸದ್ಯಕ್ಕಂತ ಹೇಳಿದ್ರೆ ನಮ್ ಕಡೆ ಈಗ ಹಳೆ ಟಿವಿ ಇದೆ ವಾಷಿಂಗ್ ಮಿಷಿನ್ ಇದೆ ಫ್ರಿಜ್ ಇದೆ ಅದು ಎಕ್ಸ್ಚೇಂಜ್ ಮೇಲೆ ಇಲ್ಲಿ ನಾವು ತಗೋತಾರ ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹೌದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ಆಕ್ಚುಲಿ ನಮ್ಮ ಹತ್ರ ನೀವು ಅನ್ಕೊಂಡಿರ್ಬೋದು ನಿಮ್ಮ ಹತ್ರ ಒಂದು ಹಳೆ ಫ್ರಿಜ್ ಇದೆ ಸೊ ನೀವು ಹೊಸ ಫ್ರಿಜ್ ನ ಬೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಅವಾಗ ಮೈಂಡ್ ಅಲ್ಲಿ ಬರ್ಬೋದು ಹಳೆ ಫ್ರಿಜ್ ನ ಏನ್ ಮಾಡ್ಲಿ ಏನ್ ಮಾಡ್ಬೋದು ಅಂತ ಸೊ ನಮ್ಮ ಹತ್ರ ಏನ್ ಆಫರ್ ಇದೆ ಅಂದ್ರೆ ನಿಮ್ ಹಳೆ ಫ್ರಿಜ್ ಏನಿದೆ ಅಲ್ಲ ಅದನ್ನ ನೀವು ಬಂದ್ಬಿಟ್ಟು ನಮಗ್ ಕೊಟ್ಬಿಟ್ಟು ಹೊಸ ಫ್ರಿಜ್ ನ ತಗೊಂಡು ಹೋಗ್ಬೋದು ಎಕ್ಸ್ಚೇಂಜ್ ಆಫರ್ ಅಂತಾರಲ್ಲ ಸೊ ನಿಮ್ ಫ್ರಿಜ್ ನ ನಮ್ಗೆ ಕೊಟ್ಟು ಅದ್ರಲ್ಲಿ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ ಡಿಸ್ಕೌಂಟ್ ಆಗ್ಬಿಟ್ಟು ನೀವು ಹೊಸ ಫ್ರಿಜ್ ನ ತಗೊಂಡು ಹೋಗ್ಬೋದು ನಿಮ್ ಫ್ರಿಜ್ ನ ನಮ್ಗೆ ಸೇಲ್ ಮಾಡಿ ನೀವು ಹೊಸ ಫ್ರಿಜ್ ನ ತಗೊಂಡು ಹೋಗ್ಬೋದು ಅದೇ ರೀತಿ ಟಿವಿ ಅಲ್ಲಿ ಕೂಡ ಆ ತರಾನೇ ಇದೆ ನೀವು ಟಿವಿ ನಿಮ್ ಹತ್ರ ಹಳೆ ಟಿವಿ ಇದೆ ನೀವು ಹೊಸದಾಗಿ ತಗೋಬೇಕಂತ ಅನ್ಕೊಂತಿರ್ಬೋದು ಸೊ ಅನ್ಕೊಂಡಾಗ ನೀವು ನಮ್ ಡೈರೆಕ್ಟ್ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ಮಲ್ಟಿಪಲ್ ಆಫರ್ಸ್ ಇದೆ ಈಗ ದೀಪಾವಳಿ ಟೈಮ್ ಅಲ್ಲಿ ನಿಮ್ಗೆ ಆಫರ್ಸ್ ಫ್ರಿಜ್ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ ಟಿವಿಸ್ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ ಎವ್ರಿ ಪ್ರೊಡಕ್ಟ್ ಯಾವ್ದು ಪ್ರೊಡಕ್ಟ್ ಒಳ್ಳಿ ನಿಮ್ ಡಿಸ್ಕೌಂಟ್ ಇರುತ್ತೆ ವಿತ್ ಗಿಫ್ಟ್ ಇರುತ್ತೆ ದಿವಾಲಿ ಗಿಫ್ಟ್ ಲೈಕ್ ನೀವ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಯಾವ ತರ ಆಫರ್ಸ್ ಇದೆ ಯಾವ ತರ ಸರ್ವಿಸ್ ಕೊಡ್ತೀವಿ ಅನ್ನೋದು ನೀವ್ ಒಂದ್ಸಲ ಬಂದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ ವಿವರ್ಸ್ ಒಂದ್ಸತ ವಿಸಿಟ್ ಮಾಡಿದ್ರೆ ಎಲ್ಲಾ ತರದವ್ರು ನೋಡ್ಕೋಬಹುದು ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಅವರು ಬರೀ ಇಲ್ಲೇ ವಿಡಿಯೋದಲ್ಲಿ ನೋಡಿದ ಅಂದ್ರೆ ಅಷ್ಟೇ ಎಲ್ಲ ಮಾಹಿತಿ ಕೊಡಕ್ ಆಗಲ್ಲ ಹೌದು ಒಂದ್ಸತ ಶಾಪಿಗೆ ವಿಸಿಟ್ ಕೊಡಿಸ್ತೀನಿ ಅಂದ್ರೆ ಇಷ್ಟೆಲ್ಲ ನಿಮ್ಗೆ ವೆರೈಟಿ ಇದೆ ಎಲ್ಲ ಅಷ್ಟು ನಾವು ಕವರ್ ಮಾಡಿ ತೋರಿಸಿದೀವಿ ಯಾವ್ಯಾವ ವೆರೈಟಿ ಇದೆ ಏನೇನಿದೆ ಅಷ್ಟು ಎಲ್ಲ ನಿಮ್ಗೆ ತೋರಿಸ್ಕೊಟ್ಟಿದೀವಿ ಒಂದ್ಸತ ಶಾಪಿಗೆ ಏನಿದೆಲ್ಲ ಈ ಶೋರೂಮ್ಗೆ ನೀವು ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ತರದೂ ವೆರೈಟಿನ ನೋಡ್ಕೋಬಹುದು ಇಷ್ಟೆಲ್ಲ ವೆರೈಟಿ ಇದೆ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇದೆ ಒಂದ್ಸತ ಇಲ್ಲಿ ವಿಸಿಟ್ ಕೊಡಿಸ್ತೀನಿ ಅಂದ್ರೆ ವಿಸಿಟ್ ಕೊಟ್ಟು ನೀವು ಎಲ್ಲ ತರದು ಪರ್ಚೇಸ್ ನ ಮಾಡ್ಬೋದು ನಮ್ಮ ವ್ಯೂವರ್ಸ್ಗೆ ಏನಿದೆಲ್ಲ ಒಂದು ಆಫರ್ನ ಇಟ್ಟಿದ್ದಾರೆ ನೀವು ಇದು ವಿಡಿಯೋನ ಶೇರ್ ಮಾಡಿ ನೀವು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಬಂತಂತ ಹೇಳಿದ್ರೆ ನಿಮ್ಗೆ ಒಂದು ಗಿಫ್ಟ್ ಐಟಮು ಸಿಗತ್ತೆ ಮತ್ತೆ ಅದೇ ತರ ಡಿಸ್ಕೌಂಟ್ ಈಗ ನಡೀತಾ ಇದೆ ಆ ಡಿಸ್ಕೌಂಟ್ ಏನಿದೆ ನೀವು ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಲ್ಲಾನು ತಿಳಿಸ್ಕೊಡ್ತಾರೆ ಸ್ನೇಹಿತರೆ.